ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನಮಗೆ ಕ್ವಿಜ್ ಪ್ರೋಗ್ರಾಮ್ ಅಲ್ಲಿ ಯಾವ ಟಾಪಿಕ್ ಇದೆ? ಸತ್ಯ ಸತ್ಯ ಟ್ರೂತ್ ಸತ್ಯ, ಸತ್ಯ ಟ್ರೂತ್. ಓಕೆ, ಸೊ ಸತ್ಯ ವೇದ ವಿದ್ಯಾರ್ಥಿಗಳಲ್ಲಿ ಸತ್ಯ ಅನ್ನೋ ಟಾಪಿಕ್ ಕೇಳೋದು ತುಂಬಾ ಕಷ್ಟವೇನಲ್ಲ, ಯಾಕಂದ್ರೆ ನಮ್ಮ ಹೆಸರಲ್ಲೇ ಇದೆ. ಏನಿದೆ ನಮ್ಮ ಹೆಸರಲ್ಲೇ? ಸತ್ಯ ಇದೆ ಅಲ್ವಾ? ಹೌದ್ರಿ ಬ್ರದರ್. ಹಾಗಾಗಿ ಎಲ್ಲರೂ ಕೂಡ ಸತ್ಯವೇದ ವಾಕ್ಯವನ್ನ ತುಂಬಾ ಚೆನ್ನಾಗಿ ಓದಿರ್ತೀರಾ. ಈ ಸತ್ಯ ಅನ್ನೋ ಟಾಪಿಕ್ ನಮ್ಗೇನು ಕಷ್ಟ ಅನ್ಸಲ್ಲ ಅಂತ ನಾವು ತಿಳ್ಕೊಳ್ಳೋ ಹಾಗಿಲ್ಲ, ಯಾಕಂದ್ರೆ ನಮ್ಗೆ ಸತ್ಯವೇದ ಪಂಡಿತರು ಅಂತ ಹೇಳಿದ್ರೆ ಸತ್ಯವೇದ ವಿದ್ಯಾರ್ಥಿಗಳು ಅಂತಿದೆ. ಅದಕ್ಕೆ ನಾವ್ ಎಷ್ಟೇ ತಿಳ್ಕೊಂಡ್ರು ನಾವು ವಿದ್ಯಾರ್ಥಿಗಳಾಗಿರ್ತೀವಿ, ಖಂಡಿತ ನಾವು ತಿಳ್ಕೊಳ್ಳೋದು ಅವಶ್ಯಕವಾಗಿದೆ. ಹಾಗಾಗಿ ಸತ್ಯ ಅನ್ನುವಂತ ಒಂದು ಟಾಪಿಕ್ ಅಲ್ಲಿ ಇವತ್ತಿನ ಒಂದು ಬೈಬಲ್ ಕ್ವಿಜ್ ಇದೆ ನಮ್ಗೆ. ಸೊ ಎಲ್ರು ಕೂಡ ಬೈಬಲ್ ಕ್ವಿಜ್ ಗೆ ನಾವು ಸಿದ್ಧರಾಗೋಣ. ಓಕೆ, ನನ್ನ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಕಾಣ್ತಾ ಇದೆ. ಓಕೆ, ಶುರು ಮಾಡೋಣ. ಹಾ, ಫಸ್ಟ್ ಕ್ವಶನ್, ಯಾವುದು ಅನ್ಯಾಯನು ನೋಡಿ ಸಂತೋಷ ಪಡೆದು ಸತ್ಯಕ್ಕೆ ಜಯವಾಗಲಿ ಎಂದು ಸಂತೋಷ ಪಡುತ್ತದೆ? ತುಂಬಾ ಈಸಿ ಪ್ರಶ್ನೆ ಇದೆ. ಯಾವುದು ಅನ್ಯಾಯವನ್ನು ನೋಡಿ ಸಂತೋಷ ಪಡೆದ ಸತ್ಯಕ್ಕೆ ಜಯವಾಗಲಿ ಎಂದು ಸಂತೋಷ ಪಡುತ್ತದೆ? ವಾಕ್ಯವು ಪ್ರೀತಿ ಪ್ರೀತಿ ವಾಕ್ಯವು ಪ್ರೀತಿನ ಪ್ರೀತಿ ವಾಕ್ಯವನ ವಾಕ್ಯ ಪ್ರೀತಿನ? ಪ್ರೀತಿ ಬ್ರದರ್ ಪ್ರೀತಿ ಬ್ರದರ್ ಪ್ರೀತಿ ಪ್ರೀತಿ ಓಕೆ, ವೆರಿ ಗುಡ್. ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀರಾ. ಎಲ್ರಿಗೂ ಗೊತ್ತಿರುವಂತ ಒಂದು ವಿಷಯ, 1 ಕೊರಿಂಥದವರಿಗೆ 13:6 ಓಕೆ, ವಾಕ್ಯವನ್ನು ಓದೋಣ. 1 ಕೊರಿಂಥದವರಿಗೆ 13:6 ಒಂದು ಕೊರಿಂಥದವರಿಗೆ ಹದಿಮೂರನೇ 13:6 ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಅಲ್ವಾ? ಸೊ ಏನು ನೋಡ್ತೀವಿ, ಸತ್ಯಕ್ಕೆ ಜಯವಾಗಲಿ ಎಂದು ಸಂತೋಷ ಪಡುತ್ತೆ ಅಂತ ನೋಡ್ತೀವಿ. ಓಕೆ, ಗುಡ್. ಯಾವ್ದಪ್ಪ ಅಂದ್ರೆ ಅದು ಪ್ರೀತಿ ಅನ್ನೋದು ಸರಿಯಾದ ಒಂದು ಉತ್ತರ. ಸರ್ವಾಯುಧದಲ್ಲಿ ಸತ್ಯವು ಯಾವುದನ್ನು ಸೂಚಿಸುತ್ತದೆ? ದೇವರ ವಾಕ್ಯ ದೇವರ ವಾಕ್ಯ ಇರ್ತದೆ. ಸತ್ಯ ಅಂದ್ರೆ ದೇವ್ರ ವಾಕ್ಯ. ಸರ್ವಾಯುಧ ವರ್ಗದಲ್ಲಿ ಅದು ಏನನ್ನ ಸೂಚಿಸ್ತಾ ಇತ್ತು? ಹರಿತವಾದ ಶಾರ್ಪ್ನೆಸ್ ಕತ್ತಿ ಕತ್ತಿ ಅಂದ್ರೆ ಈ ಬಾಯಿ ಇನ್ನೂ ಕತ್ತಿ ಇಲ್ಲ, ಇನ್ನೂ ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ, ಶಾರ್ಪ್ ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ. ಸರ್ವಾಯುಧದಲ್ಲಿ ಸತ್ಯವನ್ನು ಯಾವುದಕ್ಕೆ ಹೋಲಿಕೆ ಆಗಿದೆ? ಇಬ್ಬಾಯಿ ಅಂದ್ರೆ ಕತ್ತಿಗೆ ಇಬ್ಬಾಯಿ ಕತ್ತಿಗೆ ಇಬ್ಬಾಯಿ ಕತ್ತಿ ಇರುಪುರಂ ಕರುಕುಲ ಪಟ್ಟಯಂ. ಓಕೆ, ಕರೆಕ್ಟ್ ಇದೆಯಾ? ಹೌದು ಬೇರೆ ಏನಾದ್ರು? ಇಬ್ಬಾಯಿ ಕತ್ತಿ ಸರ್ವಾಯುಧ ಯೋಚಿಸಿ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇನ್ನಾದ್ರೂ ಇರುತ್ತಾ ಅಂತ. ಕಾಯ್ತೀನಿ ಉತ್ತರ ಏನ ಬರುತ್ತಾ ಅಂತ. ಇಮೇಜ್ ಎಲ್ಲ ಐತಲ್ಲ ಬ್ರದರ್, ಶಾರ್ಪ್ನೆಸ್ ಇಮೇಜ್ ಅಲ್ಲಿ ಬೆಳಕೈತೆ ನಿಮ್ಗೆ ಕನ್ಫ್ಯೂಷನ್ ಮಾಡೋದಕ್ಕೆ. ಓಕೆ, ವಾಕ್ಯವನ್ನು ಓದಿ. ಎಫೆಸದವರಿಗೆ 6:14 ಎಫೆಸದವರಿಗೆ 6:14 ಸ್ಕ್ರೀನ್ ಅಲ್ಲಿ ನೋಡ್ಕೊಂಡೆ ಓದಿ ದಯವಿಟ್ಟು. ಯಾರಾದ್ರೂ ಕಾಣ ಗೊತ್ತಿರೋ ಅವ್ರು ಓದಿ. ಬೈಬಲೇ ಓಪನ್ ಮಾಡ್ಬೇಕಂತ ಏನೂ ಇಲ್ಲ, ಸ್ಕ್ರೀನ್ ಕಾಣಿಸ್ತಾ ಇರ್ತೇನೆ, ಅದಕ್ಕೆ ನಾನು ವಾಕ್ಯನ ಹಾಕಿದೀನಿ, ಓದ್ರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ಉಗ್ರ ಕವಚವನ್ನು ಧರಿಸಿಕೊಂಡು
ಸಮಾಧಾನದ ಸಾಕು, ಸತ್ಯವೆಂಬ ಸಾಕು 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 ಸಾಕು, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ಅಂದ್ರೆ ಸತ್ಯ ಅನ್ನೋದು ಯಾವುದಕ್ಕೆ ಹೋಲಿಕೆ ಆಗಿದೆ, ಸರ್ವಾಯುಧ ವರ್ಗದಲ್ಲಿ ನಡುಕಟ್ಟಿಗೆ ಹೋಲಿಕೆ ಆಗಿದೆ. ದೇವರ ವಾಕ್ಯವನ್ನೋದು ಅದ್ ಬೇರೆ ಅಲ್ವಾ, ಅದ್ ಬೇರೆ. ಸತ್ಯವೆಂಬುದು ನಡುಕಟ್ಟಿಗೆ ಹೋಲಿಕೆ ಆಗಿದೆ. ಸರ್ವಾಯುಧ ವರ್ಗದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಫಸ್ಟ್ ಬರೋದು ಸತ್ಯದ ನಡುಕಟ್ಟನ್ನ ಕಟ್ಕೊಳ್ಳಿ ಅನ್ನಂತ ವಿಷಯ. ಓಕೆನಾ? ಓಕೆ, ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ಎಲ್ಲ ಡೇಸ್ ಲಕ್ಷ್ಮಿಯನ್ನು ಹೊಂದಿ ಸತ್ಯದ ಡೇಸ್ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಗೊತ್ತಿರುವಂತ ವಾಕ್ಯ ನಿಮ್ಗೆ, ರಾಮಸನ್ ಸಬ್ಜೆಕ್ಟ್ ಅಲ್ಲಿ ಬರುವಂತದ್ದು. ಎಲ್ಲರೂ ಡೇಸ್, ಡೇಸ್ ಏನ್ ಬರುತ್ತೆ? ಎಲ್ಲ ಡೇಸ್ ರಕ್ಷಣೆಯನ್ನು ಹೊಂದಿ ಸತ್ಯದ ಡೇಸ್ ದೇವರಿಗೆ ಸೇರಬೇಕೆಂಬುದು ಎಲ್ಲ ಆತನ ಎಲ್ಲರೂ ಎಲ್ಲ ಮನುಷ್ಯರು ಎಲ್ಲ ಮನುಷ್ಯರು. ಓಕೆ, ರಕ್ಷಣೆ ಹೊಂದಿ ಸತ್ಯದ ಯೇಸು ಕ್ರಿಸ್ತನ ಮಧ್ಯೆ ಎಲ್ಲಾ ಮನುಷ್ಯರ ಸತ್ಯದ, ಆತನ ಚಿತ್ತವಾಗಿದೆ. ಅದೇ ಸತ್ಯದ ಏನ್ ಬರುತ್ತೆ? ಸತ್ಯದ ಅಂದ್ರೆ ಏನ್ ಬರುತ್ತೆ? ಮೆಮೊರಿ ಮಾಡ್ಕೊಂಡಿಲ್ವಾ ವಾಕ್ಯನ? ಇದು ನ್ಯಾಯದಲ್ಲಿ ಬರುತ್ತೆ, ಸತ್ಯದ ಮಾರ್ಗದಲ್ಲಿ ಬರುತ್ತೆ, ಮಾರ್ಗದಲ್ಲಿ. ಸತ್ಯದ ಮಾರ್ಗದಲ್ಲಿ. ಓಕೆ, ವೆರಿ ಬ್ಯಾಡ್. ಜ್ಞಾನದಲ್ಲಿ ಬ್ರದರ್, ಸತ್ಯದ ಜ್ಞಾನದಲ್ಲಿ. ಓಕೆ, ಗುಡ್, ವೆರಿ ಗುಡ್. ಹಾಗಿರ್ಬೇಕು. ಓದಿ ವಾಕ್ಯವನ್ನು ಓದಿ. 1 ತಿಮೊಥೆಯವರಿಗೆ 2:14, ಸಾರಿ 4ನೇ ವಾಕ್ಯ. ಎಲ್ಲಾ ಓದಿ. ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಎಲ್ಲಾ ಮನುಷ್ಯ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಕರೆಕ್ಟ್ ಅಲ್ವಾ? ಮನುಷ್ಯರ ಅದನ್ನ ಇದು ಮೆಮೊರಿ ಮಾಡ್ಕೊಬೇಕು. ಇದು ಏನ್ ಗೊತ್ತಾ, ಒಂದು ಬೇಸಿಕ್ ಕ್ಲಾಸ್ಗೆ ಒಂದು ವಾಕ್ಯ ಇರುತ್ತೆ. ಆ ವಾಕ್ಯದ ಮೇಲೆ ಇಡೀ ಬೇಸಿಕ್ ಕ್ಲಾಸ್ ಇರುತ್ತೆ. ಆ ಸಬ್ಜೆಕ್ಟ್ ಪೂರ್ತಿ ಅದೇ ವಾಕ್ಯದ ಮೇಲೆ ಆಧಾರವಾಗಿರುತ್ತೆ. ಇಡೀ ವಾಕ್ಯ ರಾನ್ಸಮ್ ಅನ್ನೋದು ಇಡೀ ವಾಕ್ಯ ಇದೇ ಒಂದು 1 ತಿಮೊಥೆ 2:2-4 ಬರುವಂತ ವಾಕ್ಯದಲ್ಲಿ ಆಧಾರವಾಗಿರುತ್ತೆ. ಮೆಮೊರೈಸ್ ಮಾಡ್ಕೊಳ್ಳಿ ಅಲ್ವಾ, ಕಂಠಪಾಠ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಇರ್ಬೇಕು ಆ ವಾಕ್ಯ ಅಲ್ವಾ. ಇದೆಲ್ಲ ತುಂಬಾ ಮುಖ್ಯ ನಮ್ಗೆ ದೇವ್ ಮಕ್ಕಳು. ಇದಕ್ಕೆಲ್ಲ ಪ್ರಯಾಸ ಕೊಡ್ಬೇಕು, ರಿಸ್ಕ್ ತಗೊಂಬೇಕು. ಎಷ್ಟೋ ವಿಷಯ ನೆನಪಿರುತ್ತೆ, ದೇವ್ರ ವಿಷಯ ನೆನ್ಪಿಟ್ಕೊಳ್ಳೋ ಹಾಗೆ ಅದನ್ನ ನಾವ್ ಇದ್ ಮಾಡ್ಕೊಬೇಕು, ತುಂಬಾ ಮುಖ್ಯ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ಒಬ್ಬನೇ ಸತ್ಯ ದೇವರಾಗಿರುವ ತಂದೆಯಾದ ದೇವರನ್ನು ಆತನು ಕಲಿಸಿಕೊಟ್ಟ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮನ ಬಲವನ್ನು ತಿಳಿಯುವುದೇ ನಿತ್ಯ ಜೀವವು. ಸರಿಯಾಗಿದೆಯಾ ವಾಕ್ಯ ಇಲ್ಲಿ? ಸತ್ಯ ದೇವರಾಗಿರೋ ನಿನ್ನನ್ನು ಕಲಿಸಿಕೊಟ್ಟು ಯೇಸು ಕ್ರಿಸ್ತ ತಿಳಿಯುವುದೇ ನಿತ್ಯ ಜೀವನ. ಏನಿದೆ, ಏನ್ ತಪ್ಪೇನಿದೆ ಇದರಲ್ಲಿ? ಒಬ್ಬನೇ ಸತ್ಯ ದೇವರಾಗಿರುವ ತಂದೆಯಾದ ದೇವರನ್ನು ಆತನು ಕಲಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಮತ್ತು ಪವಿತ್ರಾತ್ಮನ ಬಲವನ್ನು ತಿಳಿಯುವುದೇ ನಿತ್ಯ ಜೀವವು. ಪವಿತ್ರಾತ್ಮನ ಬಲವನ್ನು ತಿಳಿಯುವುದೇ ಅಂತ ಇಲ್ಲ ಬ್ರದರ್. ಓಕೆ, ಗುಡ್ ಗುಡ್, ವೆರಿ ಗುಡ್. ಸೊ ಸರಿಯಾಗಿ ಎಲ್ಲ ಅರ್ಥ ಮಾಡ್ಕೊಂಡಿದ್ರ, ತುಂಬಾ ಸಂತೋಷ. ಯೋಹಾನ ಸುವಾರ್ತೆ 17:3. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಎಸ್, ಗುಡ್ ಅಲ್ವಾ. ಈಗ ಯಾರು ಟಕ್ಕಂತ ಓದಿಲ್ಲ ಅಂದ್ರೆ ಹೆಸರು ಕಡ್ದು ಬಿಡ್ತೀನಿ ಮತ್ತೆ. ಅವರೇ ಓದ್ಬೇಕು, ಒಬ್ಬರೇ ಕಂಟಿನ್ಯೂ ಓದ್ಬಿಟ್ಟು ವಾಕ್ಯನ, ಎಲ್ರು ಕೂಡ ಓದಕ್ ಕಲಿಯಿರಿ. ಓಕೆನಾ? ತುಂಬಾ ಸರಿ, ನಮ್ಮ ಶಾಂತ ಮಿಸ್ಟ್ ಓದ್ತಾರೆ, ಇಲ್ಲವ್ರು ಅವ್ರು ಏನು ಓದ್ಬೇಕಂತ ಏನು ಓದಲ್ಲ, ಯಾರು ಓದಲ್ಲ ಅಂತ ಅವ್ರು ಓದ್ತಾರೆ. ನೀವು ಕೂಡ ಓದ್ಬಹುದು, ಎಲ್ರು ಕೂಡ ಓದಿ ವಾಕ್ಯನ. ಓಕೆ, ಗುಡ್. ಒಬ್ಬನೇ ಸತ್ಯ ದೇವರಾಗಿರೋ ನಿನ್ನನ್ನು ನೀನು ಕಲಿಸಿಕೊಟ್ಟೆ ಯೇಸುಕ್ರಿಸ್ತನು ತಿಳಿಯುವುದೇ ನಿತ್ಯ ಜೀವ. ಅಂದ್ರೆ ಪವಿತ್ರಾತ್ಮನ ಬಲ ಅಲ್ಲಿ ಬರಲ್ಲ. ಅಂದ್ರೆ ದೇವ್ರನ್ನ ತಿಳಿಬೇಕು, ಯೇಸುಕ್ರಿಸ್ತರ ಅಂತ ತಿಳಿಬೇಕು. ಇಬ್ರು ತಿಳಿದ್ರೆ ಸಾಕು, ನಿತ್ಯ ಜೀವ ಇದೆ. ಓಕೆ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಯಾವುದು ಸತ್ಯಕ್ಕೆ ಸ್ತಂಭವು ಆಧಾರವು ಆಗಿದೆ? ಯಾವುದು ಸತ್ಯಕ್ಕೆ ಸ್ತಂಭವು ಆಧಾರವು ಆಗಿದೆ? ದೇವರ ವಚನ, ಕ್ರಿಸ್ತನು. ದೇವರ ವಚನ. ಆಮೇಲೆ ಒಂದು ದೇವರ ವಚನ ಅಂತ ಬಂದಿದೆ. ಓಕೆ, ನೆಕ್ಸ್ಟ್ ಯೇಸು ಕ್ರಿಸ್ತನು ಸತ್ಯಕ್ಕೆ ಸ್ತಂಭವು ಆಧಾರವಾಗಿದ್ದರೆ. 2ನೇದು ನೆಕ್ಸ್ಟ್.
ಮೀಟ್ ಮಾಡ್ಕೊಳ್ಳಿಲ್ಲ ಯಾರೆಲ್ಲ ವಾಕ್ಯ ಉತ್ತರ ಯಾರು ಹೇಳ್ತಿಲ್ವೋ ಎಲ್ಲ ಮೀಟ್ ಮಾಡ್ಕೊಳ್ಳಿ, ಮೀಟ್ ಮಾಡ್ಕೊಳ್ಳಿ, ವಿಡಿಯೋ ಆಫ್ ಮಾಡ್ಕೊಳ್ಳಿ. ಡಿಸ್ಟರ್ಬ್ ಆಗುತ್ತೆ, ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಉತ್ತರ ಯಾರು ಹೇಳಲ್ವ ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಸಭೆ ಬೇರೆ ಬರುತ್ತೆ ಸಭೆ 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 ಯಾರು ಹೇಳಿದ್ರು ಸಭೆ ಅಂತ? ಯಾರು ಯಾರು ಹೇಳಿದ್ರು ಸಭೆ ಅಂತ ಹೇಳಿದ್ರಿ? ಪದ್ಮಶಿಸ್ಟರ್ ಬ್ರದರ್, ಪದ್ಮಶಿಸ್ಟರ್. ಓಕೆ, ಸಭೆ ಅಂತ ಹೇಳ್ತಾ ಇದಾರೆ. ವಾಕ್ಯವನ್ನು ನೋಡೋಣ. ಒಂದು ತಿಮೊಥೆಯವರಿಗೆ ಮೂರನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ನೋಡಿ ಎಂಡಿಂಗ್ ಉತ್ತರಾಣೆ ಹೋಗ್ಬಿಟ್ರೆ ಸಿಸ್ಟರ್. ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ ಅಂದ್ರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನಿಮಗೆ ಗೊತ್ತಾಗಬೇಕು ಅಂತ ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವು ಆಧಾರವೂ ಆಗಿದೆ ಅಲ್ವಾ? ಸೊ ಸತ್ಯಕ್ಕೆ ಸ್ತಂಭ ಆದ್ರೆ ಯಾವ್ದಪ್ಪ ಅಂದ್ರೆ ಸಭೆನೆ. ವಾಕ್ಯ ತುಂಬಾ ಡಿಪ್ ಇದೆ, ದಯವಿಟ್ಟು ಎಲ್ಲಾದ್ರೂ ಒಂದು ವಿಷಯದಲ್ಲಿ ಈ ಪಾಠನ ಕೇಳಿ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಸ್ಟಡಿ ಮಾಡಿ, ಪರ್ಸನಲ್ ಸ್ಟಡಿ ಮಾಡಿ, ತುಂಬಾ ವಿಷಯದಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಗುಡ್, ಸಿಸ್ಟರ್ ಕೂಡ ಕರೆಕ್ಟ್ ಆಗಿ ಹೇಳಿದ್ರು, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಡ್ಯಾಶ್ ಉಪದೇಶವನ್ನು ಆಗಿರು. ಸತ್ಯವಾಕ್ಯವನ್ನು ಹೇಗೆ ಉಪದೇಶಿಸಬೇಕಂತೆ? ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಅಂತ ಹೇಳುತ್ತೆ. ಅವಮಾನ ಬಂದ್ರೆ ವಿಭಜಿಸಿ ಉಪಯೋಗಿಸಿ ಸತ್ಯವಾಕ್ಯವನ್ನು ಮಾಡ್ಬೇಕು, ಓಕೆ ವಿಭಜನೆ ಓಕೆ ಮಾಡ್ಬೇಕು. ಗ್ರೇಟ್, ವಿಭಜನೆ ಮಾಡ್ಬೇಕು. ಓಕೆ, ಆಲ್ ರೈಟ್, ನಿಮ್ಮ ಒಂದು ಉತ್ತರ ಸರಿ ಇದೆ, ಅದು ಸರಿಯಾದ ಉತ್ತರಣೆ. ಬಟ್ ಬೈಬಲ್ ಯಾವ ರೀತಿ ಇದೆ? ಬೈಬಲ್ ಬ್ರದರ್, ಯಥಾರ್ಥವಾಗಿರ್ಬೇಕು. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸವನ್ನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ಸರಿಯಾಗಿ ವಾವ್, ಸೂಪರ್, ಗುಡ್. ಕೊನೆಗೆ ಸರಿಯಾದ ಉತ್ತರವನ್ನು ಹೇಳ್ಬಿಟ್ಟಿದ್ರ, ಸರಿಯಾಗಿ ಅಂತ ಸರಿಯಾದ ಉತ್ತರವನ್ನು ಹೇಳಿದ್ರ. 2 ತಿಮೊಥೆಯವರಿಗೆ 2ನೇ ಅಧ್ಯಾಯ 15ನೇ ವಚನ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ವೆರಿ ಗುಡ್ ಅಲ್ವಾ? ಯಾರು ಈ ಮಾತನ್ನ, ಯಾರಿಗೆ ಈ ಮಾತು ಹೇಳ್ತಿರೋದು? ಶಿಷ್ಯರಿಗೆ ಹೇಳ್ತಾರೆ ಬ್ರದರ್, ತಿಮೋತನಿಗೆ. ಶಿಷ್ಯರಿಗೆ ಹೇಳ್ತಿರೋದು, ಕರೆಕ್ಟ್ ಕರೆಕ್ಟ್. ಇದು ಸರಿ, ಶಿಷ್ಯರಿಗೆ ಅಪೊಸ್ತಲ ತಿಮೋಥೆಯನಿಗೆ ಹೇಳುವಂತ ಮಾತು, ಕರೆಕ್ಟ್ ಅಲ್ವಾ? ಓಕೆ, ಬೇರೆ ಯಾರಿಗೆಲ್ಲ ಈ ವಾಕ್ಯ ಅನ್ವಯವಾಗುತ್ತೆ? ಈ ಕಾಲಕ್ಕೆ ನಮ್ಗೆ ಅನ್ವಯ ಆಗುತ್ತೆ, ನಮ್ಗೆ ಸಭೆಗೆ ಆಗುತ್ತೆ, ನಮಗೂ ಅನ್ವಯವಾಗುತ್ತೆ. ನಮ್ಗೆ ಅಂದ್ರೆ ಯಾರಿಗೆಲ್ಲ? ಸಭೆಗೆ ದೇವರ ಒಂದು ಸಭೆಗೆ. ಚಿತ್ತಾನುಸಾರವಾಗಿ ನಡೆಯುವ ಮಕ್ಕಳಿಗೆ. ಎಸ್ ಎಸ್, ಮುಖ್ಯವಾಗಿ. ಗುಡ್, ವೆರಿ ಗುಡ್. ಮುಖ್ಯವಾಗಿ ಸಬ್ಜೆಕ್ಟ್ ಮಾತಾಡೋರು, ಸತ್ಯವಾಕ್ಯವನ್ನು ಹೇಳೋರು ಅಲ್ವಾ? ಅಂಥವ್ರೆಲ್ರಿಗೂ, ಉಪದೇಶ ಮಾಡೋರು ಎಲ್ರಿಗೂ ಇದು ಅನ್ವಯವಾಗುತ್ತೆ. ಹಾಗಾಗಿ ಈ ಒಂದು ವಾಕ್ಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲಾಂದ್ರೆ ಏನಾಗ್ತೀವಿ? ಅವಮಾನಕ್ಕೆ ಗುರಿ ಆಗ್ತೀವಿ ಅಂತ. ಗುರಿ ಆಗ್ತಾರೆ ಅವಮಾನಕ್ಕೆ? ಯಾರು ಗುರಿ ಆಗ್ತಾರೆ ಇವತ್ತು ಅವಮಾನಕ್ಕೆ? ನೋಡ್ರಿ, ನರಕ ನಾವೇ ಇದೆ 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 ಅಂತ ಇದ್ರೆ, ಯೇಸು ಕ್ರಿಸ್ತನ್ ತಂದೆಯಾದ ದೇವ್ರು, ಯೇಸು ಕ್ರಿಸ್ತನ ಪವಿತ್ರ ಆತ್ಮ, ಮೂರು ದೇವ್ರು ಇದಾರೆ ಅಂತ ಹೇಳ್ತಾ ಇದಾರೆ. ಈ ಪುನರ್ತನ ಬಂದ್ಮೇಲೆ ನೋಡ್ತಾರೆ ತಾನೆ ಅವರೆಲ್ಲ ಏನಿದ್ನಲ್ಲ ನಂಬಿಕೆ, ನಿಜ ಅನ್ಬೋದು. ಆತ್ಮ ಇಲ್ಲೇ, ದೆವ್ವ ಕಳೀತಾ ಇದೆ, ಪಿಶಾಚಿ ಆಗಿದೆ, ಕಾಟ ಕೊಡುತ್ತೆ ಅಂತ ಹೇಳ್ತಾವ್ರೆ. ನಮ್ಮ ಹೆಸರು ಕ್ರೈಸ್ತರು ಸಹೋದರರು, ಪುನರ್ತನ ಬಂದ್ಮೇಲೆ ಗಮನಿಸದೆ ಉತ್ತರ ಕೊಡು ಬ್ರದರ್, ಗಮನಿಸದೆ ಉತ್ತರ ಕೊಡುವುದನ್ನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗುವನು. ಏ ಅಲ್ವಾ? ನೋಡಿ, ನಾವು ಕೂಡ ಹಂಗೆ ಇದ್ವಿ ಫಸ್ಟ್. ಬಿಕಾಸ್ ನಾನನ್ನೆಲ್ಲ ಕೇಳಿದ್ರೆ ತುಂಬಾ ವರ್ಷ ಆಗಿದ್ವಿ ನಾವೆಲ್ಲ, ಗೊತ್ತಿಲ್ಲ ನಮ್ಗೆ. ನರ್ಕ ಅಂತ ಒಂದು ಸಬ್ಜೆಕ್ಟ್ ಬಂದಾಗ, ನರ್ಕ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡಿದ್ರು, ಭೂಮಿ ಅಡಿಯಲ್ಲಿ ಒಂದು ಮೈಕ್ರೋಫೋನ್ ಕಲ್ಸಿದ್ದು, ಜನ ಕಿರ್ಚಾಡೋ ಅಂತ ಒಂದು ಸೌಂಡ್ ಅನ್ನ ರೆಕಾರ್ಡ್ ಮಾಡ್ಬಿಟ್ಟಿದ್ರು. ನೋಡ್ರಿ, ಭೂಮಿ ಅಡಿಯಲ್ಲಿ ಹೆಂಗ್ ಜನ ಕಿರ್ಚ್ತಾ ಇದಾರೆ, ನರ್ಕ ಅಲ್ಲೇ ಇರೋದು ನೋಡಿ, ಪಾತಾಳ ಒಂದ್ ಪ್ಲೇಸ್ ಅಲ್ಲಿ ಸಿಕ್ಕಿದೆ, ಇಲ್ಲಿದ್ರೆ ಜನ
ಸತ್ತೋಗಿರೋ ಜನರ ಇಲ್ಲೇ ಇದ್ರೆ ಕಿರ್ಚ್ತಾ ಇದ್ರೆ ಕಿರ್ಚೋ ಸೌಂಡ್ ನೋಡಿ ಅನ್ಬಿಟ್ಟು ನಾನ್ ಏನ್ ಮಾಡ್ಬಿಟ್ಟಿದ್ದೆ, ಅದು ತಮಿಳಲ್ಲಿ ಇತ್ತು ಅದು ಆಡಿಯೋ, ಅದು ತಗೊಂಡ್ಬಿಟ್ಟು ಏನ್ ಮಾಡಿದ್ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಆ ಸೌಂಡ್ ಆಗ್ಬಿಟ್ಟು ಒಂದು ಪೇಪರ್ ಕಡೆ ಒಂದು ಕ್ಯಾಸೆಟ್ ರಿಲೀಸ್ ಮಾಡ್ಬಿಟ್ಟಿದ್ವಿ ನಾವೆಲ್ಲ ಸೇರ್ಕೊಂಡು. ಏನಕ್ಕಪ್ಪ ಅಂದ್ರೆ ಬರೀ ತಮಿಳಲ್ಲಿ ಇರುವಂತ ಮಾತ್ರ ಅಲ್ಲ, ಕನ್ನಡದಲ್ಲಿ ಇರೋ ಸಭೆಗಳು ಕೂಡ ನರ್ಸಕ್ ಹೋಗ್ಬಾರ್ದು ಅಂತ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಅದೇ ಆದ್ಮೇಲೆ ಇದ್ರಿ, ದೇವರು ನಮ್ಮನ್ನ ಕರೆದಿದ್ದಾರೆ ಇವತ್ತು ಅಲ್ವಾ. ಅದರಿಂದ ಅವ್ರ ಬಗ್ಗೆ ತಪ್ಪಲ್ಲ, ಬಟ್ ಆದ್ರೂ ಕೂಡ ಕೆಲವರು ಇದಾರೆ ಏನಪ್ಪಾ ಅಂದ್ರೆ, ಹೇಳಿದ್ರು ಕೂಡ ನಂಬಲ್ಲ ಸತ್ಯವಾಕ್ಯನ ಎಷ್ಟೇ ಹೇಳಿದ್ರು. ಕೆಲವರು ಇದಾರೆ ಪಾಸ್ಟ್ ಇರ್ಬೋದು ಇಲ್ಲ ಯಾರು ಇರ್ಬೋದು, ಅವ್ರ ಏನ್ ಮಾಡಲ್ಲ, ಇಲ್ವೇ ಇಲ್ಲ ನಮ್ ಪಾಸ್ಟ್ ಇಲ್ಲದೆ ದೇವ್ರ ವಾಕ್ಯ ಬೈಬಲ್ ಎಲ್ಲೇ ಹೇಳಿದ್ರು ಅದನ್ನ ನಾನು ಕೇಳಲ್ಲ, ಪಾಸ್ಟ್ ಇಲ್ಲದ ಮಾತ್ರ ನಂಬ್ತೀನಿ. ಅವಾಗ ಏನಾಗ್ತಾರೆ, ಅವಮಾನಕ್ಕೆ ಗುರಿ ಆಗ್ತಾರೆ. ಪುನರ್ತನ ಬಂದಾಗ ನಿಜ ಏನಂತ ಗೊತ್ತಾಗುತ್ತೆ. ಆ ರೀತಿ ದೇವ್ರ ಮಕ್ಳು ನಾವಾಗ್ಬೋದು. ನಾವೇನಂತ ಒಂದೊಂದು ವಿಷಯನೂ ಸತ್ಯವೇದಕ್ಕೆ ಮಹಾಪರಿಶುದ್ಧವಾದಂತ ನಂಬಿಕೆ ಇರ್ಬೇಕು. ಸತ್ಯವೇದ ಅದನ್ನೇ ಹೇಳ್ತಾ ಇರ್ಬೇಕು. ಯಾವುದೋ ಒಂದು ವಿಷಯ ಮಾತಾಡ್ಬಿಟ್ಟು ಅದನ್ನೇ ನಿಜ ಅಂತ ಸುಳ್ಳಾದ ವಿಷಯ ಹೇಳ್ಬಿಟ್ಟು ನಂಬುವಂತ ಒಂದು ವಿಷಯ ಮಾಡಿದಾಗ ಒಂದಲ್ಲ ಒಂದಿನ ಎಲ್ಲವೂ ಓಪನ್ ಆಗುತ್ತೆ. ದೇವ್ರ ಎಲ್ಲ ಪ್ರಕಟಣೆ ಮಾಡ್ತಾರೆ, ಮರೆಯಾಗಿರೋದು ಒಂದು ಇರಲ್ಲ, ಎಲ್ಲವೂ ಬೆಳಕಿನಲ್ಲಿ ಏನಾಗುತ್ತೆ ನಿಜ ಏನಂತ ಪ್ರತಿ ಜನರಿಗೆ ಪುನರ್ತನಾಗ್ ಬರುವಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಡುತ್ತೆ. ನರಕ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ತ್ರೇಕತ್ವ ಅಂತ. ಇವತ್ತು ನಾವೇನ್ ಸಬ್ಜೆಕ್ಟ್ ಮಾತಾಡ್ತಾ ಇದೀವಿ, ಇಷ್ಟೆಲ್ಲ ಸಬ್ಜೆಕ್ಟ್ ಅವತ್ತು ಮಾತಾಡ್ಬೇಕಾಗಿಲ್ಲ ಅವ್ರಿಗೆಲ್ಲ, ಟಿಎನ್ಟಿ ಸಬ್ಜೆಕ್ಟ್ ಗೊತ್ತಾಗ್ಬಿಡುತ್ತೆ. ಪುನರ್ತನ ಅಂದ್ರೆ ದೇವರೊಬ್ರೆ, ಅವ್ರ ಮಗನೇ ಯೇಸು ಕ್ರಿಸ್ತನು, ನಮಗೋಸ್ಕರ ಆನ್ಸನ್ ಕೊಟ್ಟಿದ್ದಾರೆ, ನಾವು ದೇವಾಪಿಶಾಚಿಯಾಗಿ ಎಲ್ಲೂ ಇರ್ಲಿಲ್ಲ, ನರಕ ಅನ್ನೋದ್ರಲ್ಲಿ ಯಾರು ಹೋಗ್ಲಿಲ್ಲ. ಏ ನೀನು ಹೋಗಿದ್ದೇನಪ್ಪ ನರಕಕ್ಕೆ, ಇಲ್ಲ ಯಾರು ಹೋಗಿಲ್ಲ ಅಂದ್ರೆ ಸುಳ್ಳು ಹೇಳಿದಾರೆ ಅಂತ ಗೊತ್ತಾಗುತ್ತೆ. ಅವಮಾನಕ್ಕೆ ಗುರಿ ಆಗ್ತೀವಿ ದೇವ್ರ ಮಕ್ಳು. ಇದು ಯಾವಾಗ್ಲೂ ಸತ್ಯವಾಕ್ಯನ ಸರಿಯಾಗಿ ಉಪದೇಶವನ್ನು ಆಗಿರೋದು ಮನಸ್ಸಲ್ಲಿ ಇರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಡ್ಯಾಶ್ ಡ್ಯಾಶ್ ಎಂಬುವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಯಾರು? ಇಬ್ರು ಮೋಶೆಗೆ, ಮೋಶೆನ ಇಬ್ರು ಏನ್ ಮಾಡ್ತಾರೆ, ಮೋಶೆಗೆ ವಿರೋಧವಾಗಿ ಇದ್ ಮಾಡ್ತಾರೆ. ಯಾರು? ಆರೋನ ಮತ್ತೆ ಮಿರಿಯಾಮ್. ಅವಳು ಆರೋನನ್ನ ಮತ್ತು ಮಿರಿಯಾಮ್ ಮಿರಿಯಾಮ್. ಅವ್ರ ಅಕ್ಕ. ಓಕೆ, ನೆಕ್ಸ್ಟ್ ವಿರಣದ ಗುತ್ತರೆ ಇದೆಯಾ? ಎನಿ ಆನ್ಸರ್? ಬೇರೆ ಏನಾದ್ರೂ ಉತ್ತರ ಇದೆಯಾ ಇದನ್ ಬಿಟ್ರೆ? ಮಿರಿಯಾಮ್ ವಿರೋಧಿಸಬಹುದು, ಬಟ್ ಆರೋನ್ ವಿರೋಧಿಸಿದ್ರೆ ಏನು ಅಂತ ಕ್ಲಿಯರ್ ಆಗಿಲ್ಲ ನನಗೆ. ವಿರೋಧ ಮಾತ್ರ ರಿಸರ್ವ್ ಜನ. ಬಟ್ ಇಬ್ರು ವ್ಯಕ್ತಿಗಳು ನಾನು ಹೇಳ್ತಾರೆ, ಅದಿಲ್ಲ ಹೆಸರು ಪರ್ಟಿಕ್ಯುಲರ್ ಆಗಿ ಅವರ ಹೆಸರು ಇದೆ. ಇನ್ನು ಕೂಡ ಆ ಒಂದು ವಿಷಯ ಈ ಟಾಪಿಕ್ ಎಲ್ಲಿದೆ ಅಂದ್ರೆ, ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಇದೆ, ಹೊಸ ಒಡಂಬಡಿಕೆಲ್ಲಿ ಇದೆ. ಹಳೆ ಒಡಂಬಡಿಕೆಲ್ಲಿ ಇಲ್ಲ ಅಂದ್ರೆ, ಹಳೆ ಒಡಂಬಡಿಕೆ ಇಲ್ಲ ಅಂತಲ್ಲ, ಹೊಸ ಒಡಂಬಡಿಕೆಯಿಂದ ತಗೊಂಡಿದ್ದೀನಿ, ಹಳೆ ಒಡಂಬಡಿಕೆ ತಗೊಂಡಿಲ್ಲ. ಅದರಿಂದ ನೀವು ಎಲ್ಲಿ ಬರ್ಬಹುದು ಅಂತ ಕೇಳ್ಬೇಕು. ಗುಡ್, ವೆರಿ ಗುಡ್. ಓಕೆ, ಆನ್ಸರ್ ಮಾಡಿದ್ರು. ವಾವ್, ನೀವು ಉತ್ತರ ಮಾಡಲ್ಲ ಅಂತ ತಿಳ್ಕೊಂಡಿದ್ದೆ ನಾನು, ಹೆಂಗ್ ಉತ್ತರ ಮಾಡಲ್ಲಪ್ಪ ಇವರು ಅಂತ. 2 ತಿಮೊಥೆ 3 ಮೂರನೇ ಅಧ್ಯಾಯ. ಓಕೆ ಗುಡ್ ಗುಡ್, ಇರ್ತಾರೆ ನಮ್ಮ ಸಿಸ್ಟರ್ಸ್ ಎಲ್ಲ, ಟ್ಯಾಲೆಂಟೆಡ್ ಸಿಸ್ಟರ್ ಇದಾರೆ. ಗಾಡ್ ಬ್ಲೆಸ್ ಯು. 2 ತಿಮೊಥೆ 3 ಅಧಿಕಾರ 3 ಅಧ್ಯಾಯ 8 ವಾಕ್ಯ ಓದಿ. ಹಂಗೆ ಎನ್ನ ಮತ್ತು ಎಮ್ರ ಎಮ್ರ ಎಂಬುವರು ಮೋಸೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರು ಆಗಿದ್ದಾರೆ. 2 ತಿಮೋತಿ. ವೆರಿ ಗುಡ್, ಆನಂದ ತುಂಬಾ ಸಂತೋಷ ನೀವು ಓದಿದ್ದು. ಓಕೆ ಗುಡ್, ಹಂಗೆ ಇರ್ಬೇಕಾ ಅಲ್ವಾ. ಎನ್ನ ಎಂಬ್ರ ಎಂಬುವರು ನೋಡಿ ಎಷ್ಟು ಹಿಂಗಿದೆ ನೋಡಿದ್ರ, ಎನ್ನ ಎಂಬ್ರ ಬಾಯಲ್ಲಿ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ, ಆದ್ರೂ ಮರ್ತೋಗಿದ್ದೀವಿ ನಾವು ಎನ್ನ ಎಂಬ್ರ. ಮರಿಬೇಡ್ರಿ. ಇವ್ರೇನ್ ಮಾಡ್ತಾರೆ ಅಂದ್ರೆ ಮೋಶ ವಿರುದ್ಧವಾಗಿ ನೋಡ್ರಿ, ಅದೇನೋ ಮೋಶಗೆ ವಿರುದ್ಧವಾಗಿ ಬರುವಂತ ವಿಷಯ ಎಲ್ಲ ಇದೆಯಲ್ಲ. ಸತ್ಯವೇದದಲ್ಲಿ ನೀವು ಮೋಶನ ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ ದೇವರು ಮೋಶೆ ಕಡೆ ಇದ್ರು ಅಲ್ವಾ. ಮೋಶೆ ಏನೋ ತಪ್ಪು ಮಾಡಿದ್ರೆ ಅದನ್ನ ಕೇಳಕ್ಕೆ ಒಬ್ಬರಿಗೆ ರೈಟ್ಸ್ ಇರೋದು, ಯಾರಿಗಂದ್ರೆ ದೇವ್ರಿಗೆ ಮಾತ್ರ. ಅವ್ರು ಬಿಟ್ರೆ ಬೇರೆ ಯಾರಿಗೂ ರೈಟ್ಸ್ ಇಲ್ಲ. ಅವ್ರು ಏನೇ ತಪ್ಪು ಮಾಡ್ಲಿ ದೇವ್ರಿಗೆ ಮಾತ್ರ ಅಧಿಕಾರ ಇದೆ ಅವ್ರನ್ನ ಕೇಳೋದಕ್ಕೆ, ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಅವ್ರು ತಪ್ಪು ಮಾಡಿದಾಗ ಅವ್ರ ವಿರುದ್ಧವಾಗಿ ಯಾರು ಕೇಳಿದ್ರು ದೇವ್ರು ಅವ್ರ ಮೇಲೆ ಕೋಪಗೊಳ್ತಾ ಇದೆ. ಯಾಕೆ? ಮೋಶೆ ನಿಮ್ಮನ್ನ ನಿಮಗೋಸ್ಕರ ನೇಮಿಸಲ್ಪಟ್ಟಿದ್ದಾರೆ. ಗೊತ್ತಲ್ಲ ಮೋಶೆ ನಮ್ ತರ ಇವತ್ತೇನೋ ಝೂಮ್ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಕ್ಲಾಸ್ ತೆಗಿತೀವಿ ನೋಡಿ, ಎಷ್ಟು ಸರಿಯಾಗಿ ಒಂದು 20 ಜನ ಬಂದಿರೋರಿಗೆ ನಾವು ಕ್ಲಾಸ್ ತಗೊಳಕ್ಕೆ ನಾವು ಕಷ್ಟಪಡ್ತೀವಿ. ಆ ತರ ಎಲ್ಲ ಲೈಫ್ ಎಲ್ಲ ಇರ್ಲಿಲ್ಲ ಅವ್ರದ್ದು. 6 ಲಕ್ಷ ಜನರನ್ನು ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಪುರುಷರು ಮಾತ್ರ 6 ಲಕ್ಷ ಜನ ಇದಾರಂತಲ್ವಾ,
ಅಷ್ಟ್ ಜನ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಸಮಸ್ಯೆಗಳಿತ್ತು, ಹೆಡಕ್ ಎಷ್ಟು ಎಷ್ಟು ಸಮಸ್ಯೆ ಎಲ್ಲ, ಏನೆಲ್ಲ ಬಂದು ಅವ್ರಿಗೆ ಕಂಪ್ಲೇಂಟ್ ಬರ್ತಾ ಇತ್ತು, ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಎಲ್ಲಾನು ಬಗೆಹರಿಸ್ಬೇಕಂದ್ರೆ ಮೋಶ ಅನ್ನಂತ ವ್ಯಕ್ತಿ ಸ್ಥಾನ ಬಿಟ್ರೆ ಬೇರೆ ಯಾರ ಇದ್ದಿದ್ರೆ ಅಷ್ಟೇ ಅಲ್ಲಿ. ನಿಜವಾಗ್ಲೂ ಏನಾಗ್ತಿದ್ರು ಗೊತ್ತಿಲ್ಲ ನಿಜವಾಗ್ಲೂ. ಅದಂತೂ ಖಂಡಿತ ಸ್ವಲ್ಪ ಯೋಚನೆ ಮಾಡ್ಬೇಕು. ಅಂತ ವ್ಯಕ್ತಿಗೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಬಹು ತಾಳ್ಮೆಲೆ ಅಂತ ವ್ಯಕ್ತಿನ ಚೂಸ್ ಮಾಡಿರ್ತಾರೆ. ಆದ್ರೂ ಕೂಡ ಮೋಶೆ ಹಲವಾರು ಸಂದರ್ಭದಲ್ಲಿ ಯಾರು ತನಗೆ ವಿರುದ್ಧವಾಗಿ ಬಂದ್ರು ಕೂಡ ಏನು ಮಾತಾಡ್ತಾ ಇರ್ಲಿಲ್ಲ. ಇದ್ರಲ್ಲಿ ತನಗೆ ವಿರುದ್ಧವಾಗಿ ಬಂದವ್ರ ವಿರುದ್ಧವಾಗಿ ಹೆಂಗ್ ಮಾತಾಡ್ತೀನಿ, ನನಗೆ ನಾನು ಯಾರು ಗೊತ್ತಾ ನಿಮ್ಗೆ, ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿಮ್ಗೋಸ್ಕರ, ನಾನು ನಾನು ಐಗುಪ್ತವನ್ನ ಬಿಟ್ಟು ಬಂದಿದ್ದೀನಿ ನಿಮ್ಗೋಸ್ಕರ, ಬೇಕಾಯ್ತ ನನಗೆ ಅಲ್ಲೇ ಇರ್ಬೋದಾಯ್ತು, ನಾನು ಐಗುಪ್ತ ಬಿಟ್ಟು ಓಡೋಗಿದ್ದೀನಿ 40 ವರ್ಷ ನಿಮ್ಗೋಸ್ಕರ ಕುರಿ ಮೇಯ್ಸಿ ಮತ್ತೆ ಬಂದಿದ್ದೀನಿ, ಇಷ್ಟೆಲ್ಲ ಕಷ್ಟ ಪಡ್ಬೇಕಾಯ್ತೇನೆ, ನನಗೆ ವಿರುದ್ಧವಾಗಿ ಮಾತಾಡ್ತೀನಿ ಅಂತ ಮೋಶೆ ಯಾವತ್ತು ಕೂಡ ಹೇಳಿಲ್ಲ. ಮೋಶೆ ಏನ್ ಮಾಡ್ತಾರೆ, ಎಲ್ಲವನ್ನ ಸೈಲೆಂಟ್ ಆಗಿ ತಾಳ್ಮೆಗ್ ತಗೊಳ್ತಾ ನೋಡ್ರಿ, ಅದೇ ಮೋಶೆ ಒಂದು ಸ್ಪೆಷಾಲಿಟಿ ಕೂಡ. ನಾವು ಅವ್ರಿಗೆ ವಿರುದ್ಧವಾಗಿ ಮಾತಾಡ್ತಾರೆ ಅಲ್ವಾ, ದೇವ್ರು ಅವ್ರಿಗೆ ಏನ್ ಮಾಡ್ತಾರೆ, ಯಾವ ರೀತಿ ಪನಿಷ್ಮೆಂಟ್ ಕೊಡ್ತಾರೆ ಅಂತ ನೀವು ಸತ್ಯವೇದನ ಓದ್ಕೊಳ್ಳಿ ಅಲ್ವಾ. ಹಾಗೆ ಆ ಮನುಷ್ಯರು ಸದಾ ಸತ್ಯವನ್ನು ವಿರೋಧಿಸುತ್ತಾರೆ ಅಂದಾಗ ಇದು ಯಾರ ಬಗ್ಗೆ ಹೇಳ್ತಾ ಇದ್ರೆ ಅಂದ್ಬಿಟ್ಟು ತಿಮೊಥೆಯ 2ನೇ ತಿಮೊಥೆಯ 3ನೇ ಅಧ್ಯಾಯದಲ್ಲಿ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಇದೆ. ನಂತರ ನೀವು ಓದ್ಕೊಳ್ಳಿ ಇಲ್ಲಿ ಎನ್ನ ಎಂಬ್ರ ಅನ್ನೋದು ಉತ್ತರ. ಕ್ವಶನ್ ನಂಬರ್ 8, ಬೋಧಕನೇ ನೀನು ಸತ್ಯವಂತನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಛೆಗೆ ಮಾತನಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವನಾಗಿದ್ದೀ ಎಂದು ಬಲ್ಲೆವು ಅಂತ ಯಾರು ಯಾರಿಗೆ ಹೇಳುತ್ತಾರೆ? ಯೇಸುಕ್ರಿಸ್ತನಿಗೆ ಹೇಳ್ತಾರೆ. ಸ್ವಾಮಿ ಹೇಳ್ತಾರೆ ಬ್ರದರ್. ಕರೆಕ್ಟ್, ಯೇಸು ಕ್ರಿಸ್ತನಿಗೆ ಹೇಳ್ತಾರೆ ಅಂತ ಎಲ್ಲ ಹೇಳ್ಬಿಟ್ರೆ ಯಾರು ಹೇಳ್ತಾರೆ ಅಂತ ಹೇಳ್ಬೇಕು. ಪರಿಸಾಯರು ಅವ್ರು ಪರಿಸಾಯರು ಸದ್ದುಕಾಯರು ಹೇಳ್ತಾರೆ. ಫರಿಸಾಯರು ಸದ್ದುಕಾಯರು, ಕರೆಕ್ಟಾ? ಸಾಮಾನ್ಯವಾಗಿ ನಮ್ಗೆಲ್ಲ ಏನ್ ಬರುತ್ತೆ ಅಂದ್ರೆ ಈ ಯೇಸು ಕ್ರಿಸ್ತನಿಗೆ ವಿರೋಧವಾಗಿರೋದು ಯಾರಪ್ಪ ಅಂದ್ರೆ ಟಕ್ ಅಂತ ಮೈಂಡ್ಗೆ ಬರೋದು ಏನಂದ್ರೆ ಪರಿಸಾಯರು ಸದ್ದುಕಾಯರು ಅಲ್ವಾ. ಇದು ಇದು ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿರುತ್ತೆ ನಮ್ಗೆ, ಆಮೇಲೆ ಒಂದ್ ವೇಳೆ ಶಾಸ್ತ್ರಿಗಳಿರ್ಬೋದು, ಆಮೇಲೆ ಬೇರೆ ಹೆಸರೆಲ್ಲ ಬರುತ್ತೆ. ಬಟ್ ಹಲವಾರು ಗುಂಪು ಜನರು ಇದ್ರು, ತುಂಬಾ ಜನರು ಇದ್ರು ಆತನಿಗೆ ಅಪೋಸಿಟ್ ಆಗಿ ಕೆಲಸ ಮಾಡಕ್ಕೆ ಅಲ್ವಾ. ಕೆಲವೊಂದ್ ಟೈಮ್ ಅಲ್ಲಿ ಮಾತ್ರ ತುಂಬಾ ಹೈಲೈಟ್ಸ್ ಆಗಿರೋದು ಈ ಪರಿಸಾಯರು ಸದ್ದುಕಾಯರು ಅನ್ನೋದು ವಿಷಯ. ಯಾಕೆ ಈ ಪರಿಸಾಯ ಸದ್ದುಕಾಯರು ತುಂಬಾ ಹೈಲೈಟ್ಸ್ ಆಗ್ತಾರೆ ಅಂದ್ರೆ, ಇವ್ರು ಎಲ್ಲ ಕಡೆ ಇದ್ರು, ಇವರು ಇವ್ರು ಸ್ವಲ್ಪ ಮೆಜಾರಿಟಿ ಪೀಪಲ್, ತುಂಬಾ ಜನ ಇವರೆಲ್ಲ ಕಡೆ ಇರ್ತಾ ಇದ್ರು. ಯೇಸು ಕೃಷ್ಣ ಹೋದ ಕಡೆ ಎಲ್ಲ ಇವರೇ ಸಿಗ್ತಾ ಇದ್ರು, ಆದ್ರೆ ಇನ್ನೂ ಕೆಲವರು ಕೂಡ ಪಂಗಡದವರು ಇದ್ರು, ಇನ್ನೂ ಅಪೋಸಿಷನ್ ಮಾಡೋರು ತುಂಬಾ ಜನ ಇದ್ರು. ಸೊ ಓಕೆ, ಇನ್ನ ಯಾರಿರ್ಬಹುದು ಬೇರೆ ಯಾರಾದ್ರು? ಸರಿ ಕಾರ್ತಿಕ್, ನೀವು ತಮಿಳಲ್ಲಿ ಹೇಳಿದ್ರೆ ತಮಿಳಲ್ಲೇ ಇರ್ಲಿ, ಉತ್ತರ ನೋಡೋಣ. ಓಕೆ, ವಾಕ್ಯವಾದಿ ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 13ನೇ ವಾಕ್ಯ ಓದ್ಕೊಂಬನಿ. ಹೇಳಿದ್ರ ಉತ್ತರ ಯಾರಾದ್ರು? ಓಕೆ ಓಕೆ, ಗುಡ್ ಗುಡ್, ಪಾಯಿಂಟ್ ಕರೆಕ್ಟ್ ಇದೆ, ಬಟ್ ಇನ್ನು ಉತ್ತರ ಆಪ್ಟೇನ್ ಐತಿ ನೋಡೋಣ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 13ನೇ ವಾಕ್ಯವನ್ನು. ಆಮೇಲೆ ಅವರು ಆತನನ್ನು ಮಾತಿನಲ್ಲಿ ಹಿಡಿಯುವುದಕ್ಕೆ ಫರಿಸಾಯರಲ್ಲಿ ಹೆರೋದ್ಯರಲ್ಲಿಯೂ ಕೆಲವರನ್ನು ಆತನ ಬಳಿಗೆ ಕಳುಹಿಸಿದರು. ಅಲ್ಲೂರಾ ನೋಡಿ, ಹೆರೋದ್ಯರು ಇದು ಕೂಡ ತುಂಬಾ ಮುಖ್ಯ. ಈ ತರ ಒಂದು ಕೂಟ ಟೀಮ್ ಇದೆ ಅಂತ ಗೊತ್ತಿಲ್ಲ ಅಂತಾನೆ ನಮ್ಗೆ, ಹಿಂಗೆ ಕೂಡ ಇದಾರೆ ಫ್ಯಾನ್ಸ್ ಇದಾರಲ್ಲ ಇವತ್ತು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ನೋಡ್ಬೇಕಾದ್ರೆ ತುಂಬಾ ಜನ ಇರ್ತಾರೆ, ನಾನು ಈ ಸಂಘದವನು, ನಾನು ಈ ಚಿತ್ರ ನಟನ, ನಾನು ಫ್ಯಾನ್, ನಾನು ಅವ್ರ ಫ್ಯಾನ್ ಅಂತ ಒಂದು ಟೀಮ್ ಇದೆಯಲ್ಲ ಸಾತ್ರ, ಆ ಕಾಲದಲ್ಲಿ ಹೆರೋದ್ಯರು ಅಂತ ಕೂಡ ಕೆಲವು ಜನ ಇದಾರೆ ಅಲ್ವಾ. ಅದೊಂದು ಟೀಮ್, ಪರಿಸೆಯರು ಮತ್ತೆ ಹೆರೋದ್ಯರು ಅನ್ನೋದು ಸರಿಯಾದ ಉತ್ತರ. ಅವ್ರು ಏನ್ ಮಾಡ್ತಾರೆ, ಬಂದು ಕೈಸರನಿಗೆ ತೆರಿಗೆ ಕೊಡೋದು ಸರಿಯೋ ಇಲ್ಲವೋ ಅಂತ ಏನ್ ಮಾಡ್ತಾರೆ, ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಬಟ್ ಯಾರು ಕೇಳಿದ್ರು ಅಂತ ನಮ್ಗೆ ಪರ್ಟಿಕ್ಯುಲರ್ ಇಲ್ಲ, ಬಟ್ ಅಲ್ಲಿ ಬಂದಿರೋ ಅಂತ ನೋಡ್ಬೇಕಾದ್ರೆ ಪರಿಸೆಯರು ಮತ್ತೆ ಹೆರೋದ್ಯರು ಅಂತ ವಿಷಯ. ಓಕೆ ಗುಡ್, ನೆಕ್ಸ್ಟ್ ವಾಕ್ಯನ ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 14ನೇ ವಾಕ್ಯ ಓದ್ಬಿಡಿ ಒಂದ್ಸರಿ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 14ನೇ ವಾಕ್ಯ. ಇವರು ಬಂದು ಬೋಧಕನೇ ನೀನು ಸತ್ಯವಂತನು, ಯಾರಿಗೂ ಹೆದರದವನು, ನೀನು ಜನರ ಮುಖದಾಚೆಗೆ ಮಾತಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನಾಗಿದ್ದಿ ಎಂದು ಬಲ್ಲೆವು. ಆಮೇಲೆ ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ, ಕೊಡಬೇಕೋ ಅಲ್ವಾ, ಬೇಡವೋ ಎಂದು ಸಾಕು ಅಲ್ವಾ, ಆತನನ್ನು ಸಾಕು ನೋಡ್ರಿ. ಇಲ್ಲಿ ಯಾವ ರೀತಿ ಒಂದು ಪ್ರಶ್ನೆ ಅಂದ್ರೆ, ಫಸ್ಟ್ ಅವ್ರನ್ನ
ಒಳಗಡೆ ಇರುವಂತ ಹೃದಯದಲ್ಲಿರುವಂತ ಆಲೋಚನೆಗಳೆಲ್ಲ ತುಂಬಾ ತಪ್ಪಾದ ಆಲೋಚನೆ. ಅಂದ್ರೆ ಏನ್ ಆಲೋಚನೆ, ಇವ್ರು ಹೆಂಗಾದ್ರೂ ಮಾತಲ್ಲಿ ಸಿಗ್ಲ ಹಾಕ್ಬೇಕಂತ, ಇವ್ರ ಬಾಯಿಯಿಂದನೇ ಇವ್ರು ಸಿಗ್ಲಾಕೋತರ ಮಾಡ್ಬೇಕು ಅಂತ ಪ್ಲಾನ್. ಆದ್ರೆ ಮಾತ್ ಬೇಕಾದ್ರೆ ಮಾತ್ ಮಾತ್ರ ಹೆಂಗ್ ಬರ್ತಾ ಇದೆ? ತುಂಬಾ ಒಳ್ಳೆಯವ್ರು ನೀವು, ನಿಮ್ ಬಗ್ಗೆ ಗೊತ್ತಿದೆ. ಒಂದು ಪ್ರಶ್ನೆ ಇದೆ, ಜಸ್ಟ್ ಕ್ಲಿಯರ್ ಮಾಡಿ ನನ್ಗೆ. ಕೈಸರನಿಗೆ ನಾವು ತೆರಿಗೆ ಕೊಡೋದು ಸರಿನಾ ತಪ್ಪ ಮಾತ್ರ ಹೇಳ್ಬಿಡ್ರಿ ಅನ್ನೋಂಥದ್ದು. ಬಟ್ ಎಲ್ಲ ಪ್ಲಾನ್ ಮಾಡ್ಕೊಂಡೆ ಬಂದಿರೋದು. ಕೊಡ್ಬೇಕಂದ್ರೆ ಪ್ರಾಬ್ಲಮ್, ಕೊಡ್ಬಾರ್ದಂದ್ರೂ ಪ್ರಾಬ್ಲಮ್, ಆತರ ಪ್ರಶ್ನೆ ಕೇಳ್ತಿರೋದು. ಇದು ಹೇಳಿದ್ರು ತಪ್ಪಾಗಿರ್ಬೇಕು, ಅದು ಹೇಳಿದ್ರು ತಪ್ಪಾಗಿರ್ಬೇಕು ಅಲ್ವಾ? ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಜ್ಞಾನದಿಂದ ಉತ್ತರ ಕೊಡ್ತಾರಲ್ವಾ? ಆ ವಿಷಯನ ನೀವು ಓದಿದಾಗ ನಮ್ಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ, ಎಷ್ಟು ಜ್ಞಾನದಲ್ಲಿ ಉತ್ತರ ಕೊಡ್ತಾರೆ ಅಂತ. ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 9. ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಈ ಮಾತನ್ನ ಯಾರು ಯಾರಿಗೆ ಹೇಳುತ್ತಾರೆ? ಯೇಸುಕ್ರಿಸ್ತನ ಕುಮಾರ ಸ್ತ್ರೀ ಹೇಳ್ತಾರೆ. ಓಕೆ, ಗುಡ್. ಸೊ ಹಲವಾರು ಬಾರಿ ಅದನ್ನು ಓದಿರ್ತೀರ ಅಲ್ವಾ? ಖಂಡಿತ ನಿಮಗೆ ಗೊತ್ತಿರುವಂತ ವಿಷಯ, ತುಂಬಾ ಮುಖ್ಯವಾದಂತ ವಿಷಯ. ಯೋವನ ಸುವಾರ್ತೆ 4ನೇ ಅಧ್ಯಾಯ 23ನೇ ವಾಕ್ಯ ಓದ್ಬಿಡಿ. ಅದರಲ್ಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಅಪೇಕ್ಷಿಸುತ್ತಾನಲ್ಲವೇ? ಅಲ್ವಾ ನೋಡ್ರಿ, ಇದೊಂದು ಬ್ಯೂಟಿಫುಲ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಒಂದಾನೊಂದು ಕಾಲದಲ್ಲಿ ಇಸ್ರೇಲರ ಮಟ್ಟಿಗೆ ದೇವರನ್ನ ಆರಾಧಿಸ್ಬೇಕಾದ್ರೆ ಯೆರೂಸಲೇಮನ್ನ ಆ ಕಡೆ ಮುಖ ಮಾಡ್ಕೊಂಡು ಅಲ್ಲಿ ದೃಷ್ಟಿ ನೋಡ್ಕೊಂಡು ಇಲ್ಲವೇ ಆ ಒಂದು ಪ್ಲೇಸ್ ಇಂದ ಮಾತ್ರ ಆರಾಧನೆ ಮಾಡ್ಬೇಕಾಯ್ತು. ಆದರೆ ದೇವರ ಕೃಪೆ, ನಾವು ಇವತ್ತು ಎಲ್ಲಿ ಬೇಕಾದ್ರೂ ಆರಾಧನೆ ಮಾಡ್ಬೋದು. ಆದ್ರೆ ಯಾವ ರೀತಿ ಆತರ ಆರಾಧನೆ ಮಾಡ್ಬೇಕು? ಸತ್ಯಕ್ಕೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ, ಆ ಕಾಲನೇ ಸುವಾರ್ಥ ಯುಗ. ಆ ರೀತಿ ದೇವರನ್ನ ಆರಾಧನೆ ಮಾಡುವಂತ ಒಂದು ಅವಕಾಶ ಸಿಕ್ಕಿರೋದು ಸುವಾರ್ಥ ಯುಗದಲ್ಲಿ ಮಾತ್ರ ಅಲ್ವಾ? ಸೊ ನಾವ್ ಇವತ್ತು ಕೂಡ ಹಾಗೆ ಆರಾಧನೆ ಮಾಡ್ತಾ ಇದ್ವಿ, ಬಟ್ ಇಂಥ ಒಂದು ಅವಕಾಶ ಹಿಂದಿನ ಕಾಲದಲ್ಲಿ ಅಂದ್ರೆ ಇಸ್ರೇಲ್ ಜನರಿಗೆ ಯಾವಾಗಲೂ ಏನ್ ಮಾಡಿಲ್ಲ, ಈ ರೀತಿ ಸಿಕ್ಲಿಲ್ಲ. ಸೊ ಇವತ್ತು ದೇವರು ಮಹಾಕೃಪೆಯಿಂದ ನಮ್ಗೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಅಂದ್ರೆ ಏನ್ ಬ್ರದರ್ ಅಂತ ಪ್ರಶ್ನೆ ಕೇಳಕ್ ಹೋಗ್ಬಿಡ್ರಿ, ತುಂಬಾ ದೊಡ್ಡ ಪಾಠ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಯಾರಲ್ಲಿ ಸತ್ಯ, ಯಾರು ಸತ್ಯದಲ್ಲಿ ನಿಲ್ಲಲಿಲ್ಲ, ಯಾರಲ್ಲಿ ಸತ್ಯವೂ ಇಲ್ಲವೇ ಇಲ್ಲ? ಸೈತಾನ ಆದಿಯಿಂದ ಇರೋ ಆದಿಗಳಲ್ಲೇ ಸುಳ್ಳುಗಾರನು. ಸೈತಾನ. ಸರಿ, ನಾ ಉತ್ತರ ಸುಳ್ಳಿಗೆ ಮೂಲ ವೆರಿ ಗುಡ್. ಯಾ ಸೈತಾನನು. ಯೌವನ ಸುವಾರ್ತೆ 8ನೇ ಅಧ್ಯಾಯ 44. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚಿತಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಅಲ್ವಾ, ಸತ್ಯವೂ ಇಲ್ಲವೇ ಇಲ್ಲ, ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನೋಡಿ, ಈಗ ಸತ್ಯ ಅನ್ನುವಂತ ವಿಷಯ ತಂದೆ ದೇವರಿಂದ ಬರುತ್ತೆ, ಸುಳ್ಳು ಸೈತನಿಂದ ಬರುತ್ತೆ. ಆದ್ರೆ ಸೈತನ್ ಯಾರ ಹತ್ರ ಕಾಪಿ ಮಾಡಲ್ಲ, ಅಂದ್ರೆ ನಾವೆಲ್ಲ ಯಾರೆಲ್ಲ ಕಾಪಿ ಮಾಡದೆ ಸುಳ್ಳು ಹೇಳೋದು, ನಾವು ಯಾರ ನಮ್ಗೆ ಹೇಳ್ಕೊಡೋದು ಇಲ್ಲ ಕೇಳಿರೋದಿಲ್ಲ, ಸೈತನ ದುಷ್ಪ್ರೇರಣೆಯಿಂದ ನಾವು ಸುಳ್ಳು ಹೇಳ್ತೀವಿ. ಆದ್ರೆ ಸೈತನ್ ಆ ರೀತಿ ಯಾರು ಅಂದ್ರೆ ಹೇಳ್ಕೊಡಲ್ಲ, ಅಂದ್ರೆ ಯಾರಿಂದ ಕಲ್ತಿಲ್ಲ ಫಸ್ಟ್ ಆಫ್ ಆಲ್, ಅವ್ನ್ ಸ್ವಂತವಾಗಿ ಆಡ್ತಾನೆ. ಹೆಂಗ್ ಸ್ವಂತವಾಗಿ ಆಡಕ್ಕಾಗುತ್ತೆ, ಯಾವನ್ ಎಷ್ಟು ಜ್ಞಾನ ಇರ್ಬೋದು? ಒಂದ್ ಸುಳ್ಳನ್ನ ಇದ್ ಮಾಡ್ಬೇಕಾದ್ರೆ ಡೂಪ್ಲಿಕೇಟ್ ಏನು ಮಾಡಲ್ಲ, ಒರಿಜಿನಲ್ ಸುಳ್ಳು ಹೇಳೋದು. ಸುಳ್ಳಿಗೆ ಮೂಲ ಪುರುಷನ್ ಅಂದ್ರೆ ಒರಿಜಿನಲ್ ಸೀನ್, ಒರಿಜಿನಲ್ ಲೈಫ್. ಹೇಗ್ ಹೇಳ್ತಾನೆ ಅಂದ್ರೆ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ ವಿಷಯ ಏನಪ್ಪಾ ಅಂದ್ರೆ, ಏ ದೇವ್ರು ಹೇಳಿದಂತ ವಿಷಯಕ್ಕೆ ಅಪೋಸಿಟ್ ಮಾಡೋದಷ್ಟೇ ಅಲ್ವಾ? ಅಂದ್ರೆ ದೇವ್ರು ಹೇಳಿದಂತ ವಿಷಯನ ಮೊದ್ಲು ಅರ್ಥ ಮಾಡ್ಕೊಬೇಕು, ಅದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಈ ಅನ್ನ ತಿಂದ್ರೆ ಸತ್ತೇ ಸಾಯಿವಿರಿ ಅಂದ್ರೆ ಇಲ್ಲ, ಸಾಯಲ್ಲ. ಆ ರೀತಿ ದೇವರ ಏನೆಲ್ಲ ಆಜ್ಞೆಗಳಿತ್ತೋ ಅದಕ್ಕೆಲ್ಲ ಅಪೋಸಿಟ್ ಆಗಿ ಮಾಡೋದು, ಎಕ್ಸಾಕ್ಟ್ಲಿ ಅದನ್ನ ಅಪೋಸಿಟ್ ಆಗಿ ಕ್ರಿಯೇಟ್ ಮಾಡೋದು ಏನಪ್ಪಾ ಅಂದ್ರೆ ಸಾಯ್ತಾನನು. ಸಾತನು ಅವನಿಗೆ ಸತ್ಯವೂ ಇಲ್ಲ ಇಲ್ಲ, ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲ ಇಲ್ಲವೇ ಇಲ್ಲ. ಸ್ವಂತ ನೋಡ್ಬೇಕಾದ್ರೆ ಸತ್ಯದಲ್ಲಿ ಇರೋದಕ್ಕೋಸ್ಕರ ದೇವರು ಪ್ರತಿಯೊಬ್ಬನು ಕಳೆದಿದ್ದಾರೆ. ಆದ್ರೆ ದೇವರು ಪ್ರತಿಯೊಬ್ಬನು ಬಲವಂತ ಸತ್ಯದಲ್ಲಿ ಇರಕ್ಕೆ ಯಾವಾಗ್ಲೂ ಇಷ್ಟಪಡ್ತಾ ಇಲ್ಲ.
ಸತ್ಯವನ್ನು ಆಯ್ಕೆ ಮಾಡೋದು ಪ್ರತಿಯೊಬ್ಬ ಸೃಷ್ಟಿಯ ಅವರ ಸ್ವಇಚ್ಛೆಯಿಂದ ಅದನ್ನು ಆಯ್ಕೆ ಮಾಡಬಹುದು. ಸ್ವಇಚ್ಛೆ ಅಂದ್ರೆ ದೇವರು ಎರಡನ್ನು ಕೂಡ ಅವ್ರ ಮುಂದೆ ಇರ್ತಾರೆ, ಸುಳ್ಳು ಮತ್ತೆ ಸತ್ಯ. ನಾನು ಹೇಳೋದನ್ನ ಫಾಲೋ ಮಾಡೋದು ಸತ್ಯವಾಗುತ್ತೆ, ನನಗೆ ವಿರುದ್ಧವಾಗಿ ಮಾಡೋದು ಸುಳ್ಳಾಗುತ್ತೆ. ಹಾಗಾಗಿ ಸತ್ಯದಲ್ಲಿ ಇರೋದಕ್ಕೆ ಸೈತಾನ ಅಂದ್ರೆ ಲೂಸಿಫರ್ನ ದೇವರು ಸೃಷ್ಟಿ ಮಾಡಿದ್ರು ಕೂಡ ಆ ಸತ್ಯದ ಇಲಕ್ಕೆ ಆತನ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಸುಳ್ಳನ್ನ ಆಯ್ಕೆ ಮಾಡ್ತಾನೆ. ಅದರಿಂದ ಸತ್ಯ ಏನಿರಲಿಲ್ಲ ಆರಂಭದಲ್ಲಿ, ಸತ್ಯದಲ್ಲಿ ಇರಕ್ಕೆ ದೇವ್ರು ಕರೆದಿದ್ರು ಕೂಡ ಅದಾದ ನಂತರ ಅವನು ಏನಾಗ್ಲಿಲ್ಲ ಲೈಫ್ ಅಲ್ಲಿ ಯಾವತ್ತೋ ಸತ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಲಿಲ್ಲ, ಸತ್ಯಕ್ಕೆ ಅಪೋಸಿಟ್ ಆಗಿ ಇಲ್ಲಿವರೆಗೆ ಕೆಲಸ ಮಾಡ್ತಾ ಇದ್ದಾನೆ. ಸತ್ಯ ಅವನಲ್ಲಿ ಇಲ್ಲವೇ ಇಲ್ಲ ಅನ್ನೋದು ವಿಷಯವನ್ನು ನೋಡ್ತೀವಿ. ಕ್ವಶ್ಚನ್ ನಂಬರ್ 11, ಇವರನ್ನು ಸತ್ಯದಲ್ಲಿ ಸೇರಿಸಿ ಡ್ಯಾಶ್ ಪಡಿಸು, ನಿನ್ನ ಡ್ಯಾಶ್ ಸತ್ಯವು. ವಾಕ್ಯವೇ ಸತ್ಯ, ಇವರ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಬಗ್ಗೆ ಹೌದು, ಗೊತ್ತಿರುವಂತ ಒಂದು ವಿಷಯ ಕೂಡ, ಆದ್ರೂ ಕೂಡ ತುಂಬಾ ಮುಖ್ಯವಾದಂತ ಒಂದು ವಿಷಯ. ಇವರನ್ನು ಸತ್ಯದಲ್ಲಿ ಸೇರಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಯಹೋವನ ಸುವಾರ್ತೆ 17ನೇ ಅಧ್ಯಾಯ 17ನೇ ವಾಕ್ಯ ಓದಿ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸಲು ನಿನ್ನ ವಾಕ್ಯವೇ ಸತ್ಯವು. ಹೌದು, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಪ್ರತಿಷ್ಠೆ ಅಂದ್ರೆ ಏನು? ಪ್ರತಿಷ್ಠೆ ಅಂದ್ರೆ ಏನು? ಪ್ರತಿಷ್ಠೆ ಅನ್ನುವಂತ ಒಂದು ಪದದ ಎಕ್ಸ್ಪ್ಲನೇಷನ್ ಹೆಂಗ್ ಬರುತ್ತೆ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ? ಪ್ರತಿಷ್ಠೆ ಅಂದ್ರೆ ಏನ್ ಬರ್ಬೋದು ಮೀನಿಂಗ್, ಯಾವ ರೀತಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು ಪ್ರತಿಷ್ಠೆ ಅನ್ನುವಂಥ ವಿಷಯವನ್ನ? ಪವಿತ್ರ ಪವಿತ್ರ ಪಡಿಸೋದು, ಪ್ರತ್ಯೇಕ ಪವಿತ್ರ ಮಾಡೋದು, ಪಡಿಸೋದು, ಮೀಸಲು ಮೀಸಲು ಅಂತಾರಲ್ಲ, ಶುದ್ಧ ಪ್ರತ್ಯೇಕ ಪಡಿಸ್ಬಿಟ್ಟು. ಮಾಡೋದು. ಓಕೆ ಓಕೆ, ಎನಿವೆ ಸೊ ನಿಯರೆಸ್ಟ್ ಪಾಯಿಂಟ್ ಇದೆ, ಏನಿವೆ ನೀವು ಅರ್ಥ ಮಾಡ್ಕೊಡಿ ಅಂತ ಹೇಳ್ತಾ ಇದೀರಾ, ಗುಡ್. ಓಕೆ, ಬೇರೆ ಏನ್ ಬರ್ಬೋದು ಅದರಲ್ಲಿ? ಪ್ರತಿಷ್ಠೆ ಅಂದ್ರೆ ಅಭಿಷೇಕ ಮಾಡೋದು. ಅವರು ಒಂದು ಕಾರ್ಯಕ್ಕೆ ಅವ್ರನ್ನ ನೇಮಿಸೋದು, ಗುಡ್, ಎಲ್ಲ ಕೂಡ ಸರಿಯಾದ ಉತ್ತರವನ್ನು ಹೇಳ್ತಿದ್ರ, ಸರಿಯಾದ ವಿಷಯ. ಪರಿಶುದ್ಧ ಹೋಲಿ ಅನ್ನೋ ವಿಷಯನ ಇಲ್ಲಿ ಬರ್ತಾರದು. ಇನ್ನು ಕೂಡ ಹೇಳ್ಬೇಕಾದ್ರೆ ಒಂದು ಕಾರ್ಯಕ್ಕೆ ನೇಮಿಸಿದ್ರೆ ಸೆಟ್ ಅಪಾರ್ಟ್ ಅಂದ್ರೆ ಸೆಟ್ ಅಪಾರ್ಟ್ ಅಂದ್ರೆ ಒಂದು ವಿಷಯಕ್ಕೋಸ್ಕರ ಅವ್ರನ್ನ ಸಪ್ರೇಟ್ ಮಾಡೋದು. ಅಂದ್ರೆ ಇನ್ನು ಕೆಲವು ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಇವರು ಇದಕ್ಕೆ ಮಾತ್ರ ಇರೋದು, ಇವರು ಸತ್ಯ, ಇವರು ಈ ವಿಷಯಕ್ಕೆ ಮಾತ್ರ ಇದಾರೆ, ಬೇರೆ ಯಾವುದಕ್ಕೂ ಇಲ್ಲ. ಅಂದ್ರೆ ಮೀಸಲಾತಿ ಅಂತ ಹೇಳ್ತಾರೆ, ಕೇಳಿದಿರಾ? ಕನ್ನಡದಲ್ಲಿ ಒಂದು ಪದ ಇದೆ, ಅದು ಅವ್ರಿಗೆ ಮಾತ್ರ. ಯಾರು ರಿಸರ್ವ್ ಆಗಿದೆ ಅವ್ರಿಗೆ ಮಾತ್ರ, ಅಂದ್ರೆ ಆ ವಿಷಯಕ್ಕೆ ನಮ್ಮನ್ನ ಯೂಸ್ ಮಾಡಕ್ಕೆ ಸಪ್ರೇಷನ್ ಮಾಡೋದು. ಇವರನ್ನ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ಅಂದ್ರೆ ಸತ್ಯಕ್ಕೋಸ್ಕರ ಜೀವಿಸ್ಬೇಕು, ವಾಕ್ಯಕ್ಕೋಸ್ಕರ ಜೀವಿಸ್ಬೇಕು. ಸಪ್ರೇಟ್ ಮಾಡಿ, ಸಪ್ರೇಟ್ ಮಾಡಿ, ಪರಿಶುದ್ಧ ಪಡಿಸಿ, ಪ್ರತ್ಯೇಕ ಮಾಡಿ ಮಾಡಿ ಏನ್ ಮಾಡ್ತಾರೆ, ಇವ್ರು ವಾಕ್ಯಕ್ಕೋಸ್ಕರನೇ ಜೀವಿಸ್ಬೇಕು ಅನ್ನೋ ರೀತಿ. ಏನಕ್ಕೋಸ್ಕರ ಪ್ರತ್ಯೇಕ ಮಾಡಿ ಅಂದ್ರೆ ಸತ್ಯಕ್ಕೋಸ್ಕರ ಪ್ರತ್ಯೇಕ ಮಾಡಿ, ಸತ್ಯಕ್ಕೋಸ್ಕರನೇ ಬದುಕಬೇಕು, ಸತ್ಯಕ್ಕೋಸ್ಕರನೇ ಇವರು ಮರಣದವರೆಗೂ ಜೀವಿಸ್ಬೇಕು, ಮರಣದಲ್ಲಿ ಮರಣ ಕೂಡ ಸತ್ಯಕ್ಕೋಸ್ಕರನೇ ಮರಣವನ್ನು ಹೊಂದಬೇಕು ಅನ್ನೋಂತ ಒಂದು ಉದ್ದೇಶ. ಯಾರಿಗೆ ಹೇಳ್ತಾರೆ ಇದು? ಸಭೆಗೆ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಅಪೋಸ್ತಲರಿಗೆ ಹೇಳಿದ್ದಾರೆ. ಸೊ ಅದು ಯಾರಿಗೆ ಅನ್ವಯವಾಗುತ್ತೆ? ಇಡೀ ಸಭೆಗೆ ಅನ್ವಯವಾಗುತ್ತೆ, ಕರೆಕ್ಟಾ? ಅಂದ್ರೆ ದೇವರು ಯಾವ ರೀತಿ ನಮ್ಮನ್ನ ಇಷ್ಟಪಡ್ತಾ ಇದಾರೆ ಅಂದ್ರೆ, ಯಾರೆಲ್ಲ ಸಪ್ರೇಟ್ ಆಗಿದ್ದಾರೆ, ಯಾರೋ ಯಾರೆಲ್ಲ ಪ್ರತ್ಯೇಕಿಸಲ್ಪಟ್ಟಿದಾರೋ ಅವರೆಲ್ಲರೂ ಸತ್ಯಕ್ಕೋಸ್ಕರನೇ ಬದುಕ್ಬೇಕು, ಸತ್ಯಕ್ಕೋಸ್ಕರನೇ ಸಾಯ್ಬೇಕು. ಅಂದ್ರೆ ಯಾರು ಅಂತ ನೋಡ್ಬೇಕಾರ ಅವರು ಸಭೆ ಆಗ್ಲೇ ನೋಡಿದ್ವಲ್ಲ, ಸ್ತಂಭಕ್ಕೆ ಆ ಮೂಲವು ಆಧಾರವು ಅಂತ ನೋಡ್ಬೇಕಾದ್ರೆ ಯಾವ್ದಪ್ಪ ಅಂದ್ರೆ ದೇವರ ಮನೆ, ದೇವರ ಸಭೆ. ಅಂದ್ರೆ ಈ ಭೂಮಿಯಲ್ಲಿ ಸಭೆನ್ ಬಿಟ್ರೆ ಸತ್ಯವನ್ನು ಕುರಿತು ಮಾತಾಡೋರು ಯಾರು ಇಲ್ಲ. ಸಭೆ ಅಂತ ಹೇಳಿದಾಗ ಸಭೆ ನಾನ್ ಮಾತಾಡ್ತಿರೋದು, ಅವ್ರು ಯಾರು ಆಯ್ದುಕೊಳ್ಳಲ್ಪಟ್ಟು ಕರೆಯಲ್ಪಟ್ಟು ಆಯ್ದುಕೊಳ್ಳಲ್ಪಟ್ಟು ನಂಬಿಕಸ್ಥರಾಗಿರ್ತಾರೆ ಅವ್ರ ಬಗ್ಗೆ ಹೇಳ್ತಾರ ಅಂತ ವಿಷಯ. ಅವ್ರನ್ನ ಬಿಟ್ರೆ ಬೇರೆ ಯಾರು ಸತ್ಯದ ಕುರಿತು ಮಾತಾಡುವಂತಿಲ್ಲ, ಸತ್ಯದಲ್ಲಿ ನಡೆಯೋರಿಲ್ಲ ಅಲ್ವಾ, ಸತ್ಯಕ್ಕೋಸ್ಕರ ಸಾಕ್ಷಿ ಕೊಡೋರು ಇಲ್ಲ. ಈಗಿನ ಕಾಲದಲ್ಲಿ ಇರೋದು ಯಾರಪ್ಪ ಅಂದ್ರೆ ಅವರೇ. ಅಂದ್ರೆ ಈ ವಾಕ್ಯದ ಅರ್ಥ ಏನಪ್ಪ ಅಂದ್ರೆ, ಈ ಕೆಲಸಗಳನ್ನು ಮಾಡೋದಕ್ಕೆ ಇವ್ರನ್ನ ಸಪ್ರೇಟ್ ಮಾಡಿದ್ದೇವ್ರೆ, ಇವರೇ ಮಾಡ್ಬೇಕು, ಇವ್ರು ಬಿಟ್ರೆ ಬೇರೆ ಯಾರು ಮಾಡಂಗಿಲ್ಲ, ಮಾಡಕ್ಕೂ ಗೊತ್ತಿಲ್ಲ ಅಲ್ವಾ. ಸೊ ನಿನ್ನ ಸತ್ಯವನ್ನ ಇವ್ರಿಗೆ ತಿಳಿಸ್ಕೊಟ್ಟಿದೀನಿ, ಇದನ್ನ ಸಪ್ರೇಟ್ ಮಾಡಿ ಅಂತ ಏನ್ ಮಾಡಿದ್ರೆ, ಅವತ್ತು ದೇವರು ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯೇಕ ಮಾಡಿದ್ದು. ಆ ಪ್ರತ್ಯೇಕ ಒಂದು ಏನಂತಾರೆ, ಆ ಪ್ರತ್ಯೇಕಿಸಲ್ಪಟ್ಟ ಜನಾಂಗದಲ್ಲಿ ಯಾರು ಬರ್ತಾರೆ ಅಂದ್ರೆ 144,000 ಜನ ಬರ್ತಾರೆ. ಅದೇ ಪ್ರತಿಷ್ಠೆಯಲ್ಲಿ ಯಾರು ಕೂಡ ಅವಕಾಶ ಇವತ್ತು ಇದೆ ಇವತ್ತು
ನಮಗೂ ಕೂಡ ಅವಕಾಶ ಇದೆ. ಇದೆಯಾ ಇಲ್ವಾ ನಮ್ಗೆ? ಇದೆ ಬ್ರದರ್, ಇದೆಯಾ ಇಲ್ವಾ? ಇದೆಯಾ? ಇದೆ ಅನ್ನೋದನ್ನ ನಾವು ಖಂಡಿತ ಬರೀ ಬಾಯಿ ಮಾತು ಹೇಳೋದಕ್ಕಿಂತ ಅದನ್ನ ನಮ್ಮ ಆಕ್ಷನ್ ನಲ್ಲಿ ತೋರಿಸ್ಬೇಕು, ನಮ್ಮ ಕ್ರಿಯೆಯಲ್ಲಿ ತೋರಿಸ್ಬೇಕು. ಓಕೆ, ಕ್ವಶನ್ ನಂಬರ್ 12. ಪಿಲಾತನು ಸತ್ಯವೆಂದ್ರೇನು ಎಂದು ಯೇಸುವಿಗೆ ಕೇಳಿದಾಗ ಯೇಸು ಯಾವ ಉತ್ತರ ಕೊಟ್ಟನು? ನೀನೇ ಹೇಳಿದಿರ ಅಂತ. ಏನ್ ಹೇಳಿಲ್ವಾ? ನೋಡಿ ಹೇಳಿ ಸರಿಯಾಗಿ. ನೀನೇ ಹೇಳಿದಿ ಅಲ್ಲರೇ ಅಲ್ಲರೇ ಸತ್ಯವೆಂದ್ರೆ ಹೇಳಿದ ಅಂತ ಪ್ರಶ್ನೆ ಕೇಳಿಲ್ವಾ ಪಿಲಾತನಿಗೆ ಯೇಸು ಕ್ರಿಸ್ತನು? ಎಷ್ಟೆಲ್ಲ ಕೇಳಿದ ಪ್ರಶ್ನೆ ಕೇಳಿದ ಉತ್ತರ ಹೇಳಿದ್ರೆ ಏನು ಸತ್ಯವೆಂದ್ರೆ ಹೇಳಿಲ್ವಾ? ಉತ್ತರ ಸತ್ಯ. ಹೇಳಿದ್ರೆ ಏನ್ ಹೇಳಿದ್ರೆ ಉತ್ತರ? ಹಾಂ ಸತ್ಯಕ್ಕಾಗಿ ಬಂದಿದ್ದೇನೆ ಅಂತಾರ. ಸತ್ಯಕ್ಕಾಗಿ ಬಂದಿದ್ದೇನೆ ಅಂತರ? ಸತ್ಯ ಒಂದು ಏನು ಅಂತ. ಓಕೆ, ಹೇಳಿ ಬೇರೆ ಏನಂತ ಹೇಳ್ತಾರೆ? ಅದಕ್ಕೆ ಅವರು ಬ್ರದರ್ ಯಾವ ಅಪರಾಧ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಅದಿದೆ ಯಾವ ಅಪರಾಧ ಕಾಣಿಸ್ಲಿಲ್ಲ ಅಂತಾರೆ. ಅಲ್ಲ, ಯೇಸು ಕ್ರಿಸ್ತನಿಗೆ ಏನು ಉತ್ತರ ಕೊಡ್ತಾರೆ? ಸತ್ಯ ಅಂದ್ರೆ ಏನು ನೋಡಿ ಅಂತ ನೀವು ಹೇಳಿ. ಹೇಳಿದ ವಿಷಯ ಸತ್ಯವೆಂದ್ರೆ ಪಿಲಾತನ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ್ ಕೇಳ್ತಾರೆ. ಪಿಲಾತನಿಗೆ ರಿಪ್ಲೈ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ? ಪಿಲಾತನ ಹೇಳ್ತಾರೆ ಬಂದು ಅವನಲ್ಲಿ ಯಾವ ಅಪರಾಧ ಕಾಣಿಸ್ಲಿಲ್ಲ ಅಂತ. ಯೇಸು ಕ್ರಿಸ್ತ ಏನ್ ರಿಪ್ಲೈ ಮಾಡ್ತಾರೆ? ಏನು ರಿಪ್ಲೈನೇ ಮಾಡಲ್ಲ ಸರ್. ಅವ್ರ ಹತ್ರ ಏನ್ ಮಾತಾಡದೇ ಇದ್ದಲ್ಲ ಮಾಡಲ್ಲ? ಪಿಲಾತ್ನ ಹತ್ರ. ನೀನು ಯೋಧ್ಯರ ಅರಸನ ಓಕೆ, ಹತ್ರ ನೀನೇ ಹೇಳಿದ್ದಿ ಅಂತಾರೆ ಅಷ್ಟೇ. ಗುಡ್ 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 ಗುಡ್. ಎಲ್ಲಪ್ಪ ಬ್ರದರ್ ಆಗ್ಲೇ ಹೇಳ್ಬಿಟ್ಟು ಉತ್ತರ. ಓಕೆ ಗುಡ್, ಖಂಡಿತ ಏನು ಉತ್ತರ ಹೇಳಿಲ್ಲ ಅನ್ನೋದು ನಿಜ, ನಮ್ಗೆಲ್ಲರೂ ಗೊತ್ತಿದೆ. ರೀಪ್ಲೇನೆ ಅಲ್ಲಿ ಇಲ್ಲ, ಅಂದ್ರೆ ರೀಪ್ಲೇ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಮೆನ್ಷನ್ ಆಗ್ಲಿಲ್ಲ. ಇನ್ನೊಂದು ವಿಷಯವನ್ನ ನಾವು ಗಮನಿಸ್ಬೇಕು, ಏನ್ ಗೊತ್ತಾ? ನೋಡಿ, ಕೆಲವೊಂದು ಸನ್ನಿವೇಶ ನಡಿಬೇಕಾದ್ರೆ ಈ ಒಂದು ವಿಷಯವನ್ನ ಯೋಹಾನನ ಯೋಹಾನ ಅಪೋಸ್ತಲ ಅಂತ ಯೋಹಾನ ಏನ್ ಮಾಡಿದ್ದಾರೆ ಈ ಪುಸ್ತಕದಲ್ಲಿ, ಯೋಹಾನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಕೆಲವೊಂದು ಸನ್ನಿವೇಶಗಳು ಅವ್ರ ಮುಂದೆ ನಡೆದಿರೋದನ್ನ ಬರೆದಿಟ್ಟಿದ್ರೆ ಅವರ ಹಿಂದೆ ಅಂದ್ರೆ ಅವ್ರ ಇಲ್ಲದೆ ಸನ್ನಿವೇಶದಲ್ಲಿ ನಡೆದಿರೋ ಅಂತ ಹೇಗ್ ಬರೆಯಕ್ಕಾಗುತ್ತೆ? ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಈಗ 3 ಜನ ನಿದ್ದೆ ಮಾಡ್ತಾ ಇರ್ತಾರೆ, ಯೋಹಾನ ಯಾಕೋಬ ಪೇತ್ರ. ಯೇಸು ಕ್ರಿಸ್ತನು ಹೋಗಿ ಕಲ್ಲು ಎಸೆಯುವ ದೂರದಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ತಂದೆ ಈ ಪಾತ್ರವನ್ನು ಬಿಟ್ಟು ನೀಗಿಸುವಂತ ಪ್ರಾರ್ಥನೆ ಮಾಡಿದ್ದು ಪುಸ್ತಕದಲ್ಲಿ ರೆಕಾರ್ಡ್ ಮಾಡ್ತಾರೆ. ಆಗ 12 ಜನ ಅಪೋಸ್ತಲರಲ್ಲಿ ಒಬ್ಬ ಯೂದಾಸು ಪರಿಸರ ಹತ್ರ ಇವ್ರ ಹತ್ರ ಹೋಗ್ಬಿಟ್ಟಿದ್ದ ಅಲ್ವಾ, ಮಹಾಯಾಜಕರ ಹತ್ರ ಹೇಗೆ ದುಡ್ಡು ತಗೊಂಬಿಡೋಣ, 30 ಬೆಳ್ಳಿನಾಣ್ಯ ತಗೊಂಬಿಟ್ಟು ಯೇಸು ಕ್ರಿಸ್ತನ ಇದೇ ಸಮಯ ತೋರಿಸ್ತಾನೆ, ಇದೇ ಒಳ್ಳೆ ಟೈಮು, ಮಂಟ್ರಪ್ಪ ಇಲ್ಲಿ ಗೆತ್ಸೆಮನೆ ತೋಟದಲ್ಲಿ ಇರ್ತಾರೆ ಅಂತ ಕರ್ಕೊಂಬರಕ್ಕೆ ಯೂದಾಸ್ ಹೋಗ್ಬಿಟ್ಟಿದ್ದಾರೆ. ಉಳ್ದಿರುವಂತ ಒಂದು ಎಷ್ಟು ಜನ? ಈಗ 7 ಜನ ಅಲ್ಲ, 8 ಜನ ಎಲ್ಲಿದ್ದಾರೆ? ಈಗ 8 ಜನ ಅಲ್ಲಿ ನಿದ್ದೆ ಮಾಡ್ತಾ ಇದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆ ಕಡೆ ಎಲ್ಲ ಇದಾರೆ. ಯೇಸು ಕ್ರಿಸ್ತನ ಹತ್ರ ಬಂದಿರೋರು ಯಾರಪ್ಪ ಅಂದ್ರೆ 3 ಜನ. ಈ 3 ಜನ ಅವ್ರು ಕೂಡ ನಿದ್ದೆ ಮಾಡ್ಬಿಟ್ರು. ಹಾಗಾದ್ರೆ ತಂದೆ ಈ ಪಾತ್ರ ನನ್ನನ್ನು ನೀಗಿಸುವ ನೀವು ಚಿತ್ತವಾದ್ರೆ ನೀಗಿಸುವಂತ ವಿಷಯವನ್ನ ಹೇಗೆ ಮೆನ್ಷನ್ ಮಾಡಿದ್ರೆ ಬೈಬಲಲ್ಲಿ? ಹೆಂಗ್ ಗೊತ್ತಾಯ್ತು ಅವ್ರಿಗೆ ಯೇಸು ಕ್ರಿಸ್ತ ಇದನ್ನೇ ಮಾತಾಡ್ದ? ಅವ್ರು ನಿದ್ದೆ ಮಾಡಿದ್ರಲ್ಲ, ಅದು ಗಾಢ ನಿದ್ರೆ ಮಾಡಿದರೆ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ನೋಡಿದ್ರ ಅಂದ್ರೆ ಸಿಂಪಲ್, ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಬರೆಯುತ್ತಿದ್ದಾರೆ. ಹಾಗೆ ಯೋಹಾನ್ ಬರೆದಂತ ಈ ಪತ್ರಿಕೆಯಲ್ಲಿ ಪಿಲಾತನ ಹತ್ರ ಮಾತ್ರ ಇದಂತ ಕಾನ್ವರ್ಸೇಷನ್ ಪಿಲಾತನ ಯೇಸು ಕ್ರಿಸ್ತನ್ ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ. ಪಿಲಾತನ ಹತ್ರ ಮಾತ್ರ ಇದನ್ನ ಯೋಹಾನ್ ಹೆಂಗ್ ಬರೀತಾರೆ ಅಂದ್ರೆ ಅದು ಕೂಡ ದೇವರಾತ್ಮ ಪ್ರೇರಿತನಾಗಿ ಬರೀತಾರೆ. ದೇವರಾತ್ಮ ಪ್ರೇರಿತನಾಗಿ ಬರೆಯಲ್ಪಟ್ಟಂತ ಯೋಹಾನ್ಗೆ ಈ ವಿಷಯವನ್ನ, ಈ ಪ್ರಶ್ನೆಯನ್ನ ಪಿಲಾತ್ ಕೇಳಿದ್ನ ಬರೆದಿಟ್ಟಿರ್ಬೇಕಾದ್ರೆ ಯೇಸು ಕ್ರಿಸ್ತನ್ ಹೇಳಿದಂತ ಉತ್ತರವನ್ನು ಕೂಡ ಖಂಡಿತವಾಗಿ ಏನ್ ಮಾಡಿರ್ಬೋದು? ಬರ್ದಿಟ್ಟಿರ್ಬಹುದು. ಆದ್ರೆ ಬರೀಲಿಲ್ಲ ಅಂತ ನೋಡಿದ್ರೆ, ಬರೀಲಿಲ್ವಾ ಇಲ್ಲ ಯೇಸು ಕ್ರಿಸ್ತನ್ ಹೇಳಿಲ್ವಾ ಅಂದ್ರೆ ಸರಿಯಾಗಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನ್ ಏನು ಹೇಳಿಲ್ಲ. ಸೊ ಯಾಕೆ ಹೇಳಿಲ್ಲ? ಹೇಳಿದ್ರೆ ಏನಾಗ್ತಿತ್ತು? ಅವ್ರನ್ನ ಬಿಡಿಸ್ಬಿಡ್ತಾ ಇದ್ರು ಬ್ರದರ್, ಬಿಡ್ತಾ ಇದ್ರು, ಸಿಲ್ವೆಗೆ ಆಗ್ತಿರ್ಲಿಲ್ಲ ಬ್ರದರ್. ಗುಡ್, ಖಂಡಿತವಾಗ್ಲಿ ಏನ್ ಬೇಕಾದ್ರೆ ನಡಿಬಹುದಾಯ್ತು ಖಂಡಿತ. ಯಾಕಂದ್ರೆ ಯೇಸು ಕ್ರಿಸ್ತನ ಒಂದು ವಾಕ್ಚಾತುರ್ಯ ಎಷ್ಟಿತ್ತು ಅಂದ್ರೆ, ಯೇಸು ಕ್ರಿಸ್ತನ ಮಾತಾಡಿದ್ರೆ ಏನೋ ಇದೆಲ್ಲ ತುಂಬಾ ಬರ್ತಾರಲ್ರಿ. ಫುಲ್ ಕನ್ವೈಸ್ ಮಾಡ್ಬಿಡ್ತಿದ್ರು ಅವ್ರಿಗೆ. ಯೇಸು ಕ್ರಿಸ್ತನಲ್ಲಿ ಮಿಸ್ಟೇಕ್ ಇಲ್ಲಪ್ಪ ಅಂದ್ಬಿಟ್ಟು ಅವ್ನ ಹೆಂಗ ಅಲ್ಲಿ ಬಿಡ್ಸಕ್ಕೆ ಪ್ರಯತ್ನ ಪಟ್ಬಿಟ್ಟಿವಿ. ಅಟ್ಲೀಸ್ಟ್ ಇಷ್ಟೇ ಮಾತಿಗೆ ಪಿಲಾತನ್ ಏನೆಲ್ಲ ಕೆಲಸ ಮಾಡ್ತಾನೆ ನೋಡ್ರಿ. ಯೇಸು ಕ್ರಿಸ್ತನ ಆಡಿದಂತ ಇದೇ ಮಾತಿಗೆ ಏನು ಮಾತಾಡಿಲ್ಲ ಅಲ್ಲಿ. ಇದಕ್ಕೆ ಏನ್ ಮಾಡ್ತಾರೆ, ಹೆಂಗಾದ್ರೂ ಬಿಡ್ಸಕ್ಕೆ ಪ್ರಯತ್ನ ಪಡ್ತಾರೆ. ಬರ ಬಸ್ ಕರ್ಕೊಂಡ್ ಬರ್ತಾರೆ ನೋಡ್ರಿ, ಈಗ ಯಾರಾದ್ರೂ ಒಬ್ಬ ಚೂಸ್ ಮಾಡ್ರಿ ಅಂತ ಪಿಲಾತನ ಮೈಂಡ್ ಏನಿತ್ತು? ಈ ಕ್ರೂರಿಯಾದ ಪಿಲಾತನ ಇವ್ರಿಗೆ, ಸಾರಿ, ಕ್ರೂರಿಯಾದ ಬರಬಸ್ನ ಇವ್ರು ಏನ್ ಮಾಡ್ತಾರೆ, ಖಂಡಿತ ಚೂಸ್ ಮಾಡಲ್ಲ. ಯಾರನ್ನ ಚೂಸ್ ಮಾಡ್ಕೊಳ್ತಾರೆ? ಯೇಸು ಕ್ರಿಸ್ತನೇ ಚೂಸ್ ಮಾಡ್ಕೊಳ್ತಾರೆ. ಇಷ್ಟು ಒಂದು ಇವನಾಗಿರ್ತಾನೆ, ನೀನು ಕೊಲೆಗಡುಕನಾಗಿದ್ದಾನೆ, ಕೊಲೆಗಾರನವನು, ಕಲ್ಲನವನು, ಬರಬಸ್ನು, ಅವನ್ನ ಚೂಸ್ ಮಾಡಲ್ಲ ಅಂತ ಪಿಲಾತ್ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಕೊನೆಗೆ ಯಾರು ಚೂಸ್ ಮಾಡಿದ್ರು? ಅವರು ಬರಬಸ್ನೇ ಚೂಸ್ ಮಾಡಿದ್ರು ಅಲ್ವಾ. ಆಮೇಲೆ ಏನ್ ಮಾಡ್ತಾರೆ, ಸರಿ ಏನಾದ್ರು ಮಾಡೋಣ, ಒರೆದ್ಬಿಟ್ಟು ಒಂದು 40, ಒಂದು ಕಡಿಮೆ 40 ಚಡಿ ಇಟ್ಟು ಒರೆದ್ಬಿಟ್ಟು ಏನ್ ಮಾಡೋಣ,
ಕಲಿಸ್ಬಿಡಣ. ಅವಾಗ ನೋಡಿ ಅವ್ರ ಮೈಯಲ್ಲಿ ಇರುವಂತ ಗಾಯ ನೋಡಿ, ಅಯ್ಯೋ ಪಾಪ ಬಿಟ್ಬಿಡಣ ಅಂತ ಅವ್ರ ಮೈಂಡ್ ಬರ್ಲಿ ಅಂತ ಓಡಿಸ್ಬಿಡ್ತಾರೆ. ಹೊಡೆದ್ರು ಬಿಡ್ತಾರೆ ಅವರು, ಅವಾಗ್ಲೂ ಬಿಡಲ್ಲ. ಹಾ ನೋಡ್ರಿ, ಹಾಗೆ ಏನ್ ಮಾಡ್ತಾರೆ ಅಂದ್ರೆ ಏನೇನ್ ಮಾಡಿದ್ರು ಆಗ್ತಾನೆ ಇಲ್ಲ, ಅದಕ್ಕೆ ಕೈ ತೊಳೆದು ಬಿಡ್ತಾರೆ ಅವ್ರು ಪಿಲಾತನ್. ಅಂದ್ರೆ ಪಿಲಾತನ್ ಎಷ್ಟೇ ಪ್ರಯತ್ನ ಪಟ್ರು ಆಗ್ಲಿಲ್ಲ. ಇಲ್ಲಿ ಸತ್ಯವೇನು ಅಂದ್ರೆ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡದೆ ಇದ್ದಾಗ್ಲೇ ಇಷ್ಟೆಲ್ಲ ಮಾಡಿದ್ರಲ್ಲ, ಸತ್ಯ ಏನಂತ ಹೇಳ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ಹಾ ಅಲ್ವಾ, ಖಂಡಿತವಾಗ್ಲು ಅಲ್ಲಿ ಆ ಸನ್ನಿವೇಶ ಕರ್ತನಾದ ಯೇಸು ಕ್ರಿಸ್ತನಿಗೆ ಇರ್ಲಿಲ್ಲ. ಯಾಕಂದ್ರೆ ಸತ್ಯ ಇಷ್ಟೇ ಇದೆ, ನಾನೇ ಮಾರ್ಗವು ಸತ್ಯವು ಜೀವ ಆಗಿದೆ ಅಲ್ವಾ, ನನ್ನ ಮೂಲಕ ತಂದೆಯ ದೇವರ ಹತ್ರ ನೀವು ಬರ್ತೀರ. ನನ್ನನ್ನ ತಿಳಿಬೇಕು ಅಂದ್ರೆ ಈ ಕ್ಷಣದಲ್ಲಿ ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳಕ್ಕಾಗಲ್ಲ, ಅದು ದೊಡ್ಡ ಸಮಯ ತಗೊಳುತ್ತೆ. ಈಗ ನಾನು ಶಿಲುಬೆಗೆ ಹೋಗ್ಬೇಕು ಅನ್ನೋ ಸಮಯ ಮಾತ್ರ ಇದೆ. ನಾನೇನಾದ್ರು ಎಕ್ಸ್ಪ್ಲೈನ್ ಮಾಡಿ ಕುತ್ಕೊಂಡ್ಬಿಟ್ರೆ, ನಾನೇನಾದ್ರ ಅದ್ರ ಬಗ್ಗೆ ಮಾತಾಡಿ ಕುತ್ಕೊಂಡ್ಬಿಟ್ರೆ ಆ ಸಮಯ ಎಷ್ಟಾಗುತ್ತೆ ಅಂತ ಗೊತ್ತಾಗಲ್ಲ. ಆದ್ರೆ ದೇವ್ರ ಹೇಳಿದಂತ ಸಮಯ ಮೀರೋಗುತ್ತೆ, ನಾನು ಪ್ರಾಣವನ್ನು ಕೊಡುವಂತ ಸಮಯ ಕೈ ಮೀರೋಗುತ್ತೆ. ಆದ್ರೆ ನಾನು ಅದನ್ನ ಮೊದಲು ಮುಗಿಸ್ಬೇಕು. ಆಗ ಮಾತ್ರ ನಾನು ಸತ್ಯವನ್ನು ಕುರಿತು ಸಾಕ್ಷಿ ಇಲ್ಲದಕ್ಕೆ ಬಂದಿರೋದಕ್ಕೆ ಅರ್ಥವಿರುತ್ತೆ. ನಾನು ಶಿಲುಬೆಯಲ್ಲಿ ಮಾನವ ಒಂದೇ ಇದ್ರೆ ಯಾವುದೇ ಸತ್ಯಕ್ಕೆ ಅರ್ಥವಿರಲ್ಲ. ಸತ್ಯ ಅನ್ನೋದು ಯಾವುದೇ ಬೆಲೆ ಇಲ್ಲದೆ ಹೋಗ್ಬಿಡುತ್ತೆ. ಆ ಸತ್ಯ ಇರೋದು ನನ್ನ ಶಿಲುಬೆ ಮರಣದಲ್ಲಿ. ನನ್ನ ಶಿಲುಬೆ ಮರಣ ಆದ್ಮೇಲೆ ಒಂದಾನೊಂದು ದಿನ ಪಿಲಾತನು ನೀವು ತಿಳ್ಕೊಳ್ತೀರಾ ಸತ್ಯ ಅಂತ ಏನು ಅಂತ ಅಲ್ವಾ. ಏನ್ ಮಾಡಿಲ್ಲ, ಅಲ್ಲಿ ಉತ್ತರವನ್ನ ಕೊಡಿಲ್ಲ. ಏನಪ್ಪಾ ಅಂದ್ರೆ ಒಂದು ದೊಡ್ಡ ಬ್ಲೆಸ್ಸಿಂಗ್, ದೊಡ್ಡ ಆಶೀರ್ವಾದ ಏನಪ್ಪಾ ಅಂದ್ರೆ ಇವತ್ತು ನಿಮಗೆ ನಮ್ಮೆಲ್ರಿಗೂ ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ಟಿದೆ. ಕರೆಕ್ಟ್ ಅಲ್ವಾ? ಹ್ಮ್, ಆ ಪ್ರಶ್ನೆಗೆ ಉತ್ತರವನ್ನ ನಾವು ಕಂಡುಕೊಂಡಿದ್ದೀವಿ. ಸತ್ಯ ದೇವರು ಯಾರು, ಸತ್ಯ ಅಂದ್ರೆ ಯಾರು, ಯಾವುದು ಸತ್ಯ ಯಾವುದು ಸುಳ್ಳು. ಪ್ರಪಂಚವೇ ಇವತ್ತು ಒಂದು ದಿಕ್ಕಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದೇವ್ರ ಮಕ್ಕಳಾದ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದೀವಿ, ದೈವಾಗಿ ಹೋಗ್ತಾ ಇದೀವಿ. ಕಾರಣ ಏನಪ್ಪಾ ಅಂದ್ರೆ ಸತ್ಯ, ಸತ್ಯನ ಬೆಲಕಿಗೂ ಕಂಪೇರ್ ಮಾಡಿ ಮಾತಾಡ್ತೀವಿ ಅಲ್ವಾ. ಸತ್ಯದ ಬೆಲಕು ನಮ್ಮ ಕಣ್ಣನ್ನು ಓಪನ್ ಮಾಡಿದೆ, ಸತ್ಯವು ನಮ್ಮನ್ನ ಬಿಡುಗಡೆ ಕೊಟ್ಟಿದೆ. ಅದರಿಂದ ಲೋಕದವರು ಹೆದರುವಂತ ವಿಷಯಗಳಿಗೆ ನಾವು ಯಾವತ್ತೂ ಹೆದರ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ದೇವಾ ಪಿಶಾಚಿಗೆ ಹೆದರ್ತೀವಾ? ಇಲ್ಲ. ರೋಗ ವ್ಯಾಧಿ ಬಂದ್ಬಿಟ್ರೆ ಅಯ್ಯೋ ಅಷ್ಟೇನಲ್ಲ ಲೈಫ್ ಹೋಗ್ಬಿಡ್ತಂತ ಎದ್ಕೊಳ್ತೀವಾ? ಇಲ್ಲ ಅಂದ್ರೆ ಎದ್ಕೊಳ್ಳಲ್ಲ ಅಂತಲ್ಲ, ಎದ್ಕೊಳ್ಳೋರು ಇರ್ತಾರೆ, ಅವ್ರ ನಂಬಿಕೆಗಳು ಅವರವರ ನಂಬಿಕೆಗಳ ಮೇಲೆ ಇರುತ್ತೆ. ಒಂದ್ ವೇಳೆ ನನಗೆ ಏನೋ ರೋಗ ಬಂತು ಅಂದ್ರೆ ಆ ರೋಗದಲ್ಲೇ ತುಂಬಾ ಕೊರಗ್ತಾ ಇರ್ತೀನಿ ಅಂದ್ರೆ ಏನರ್ಥ? ನಾನು ದೇವ್ರ ಮೇಲೆ ಇರುವಂತ ನಂಬಿಕೆ ಮೇಲೆ ಇರುತ್ತೆ, ಅದು ಅವಲಂಬಿತವಾಗಿರುತ್ತೆ. ಗೊತ್ತಾಗಲ್ಲ ಯಾರಿಗೆ ಏನ್ ಬರುತ್ತೆ ಅಂತ ದೇವ್ರ ಚಿತ್ತ. ಅಂದ್ರೆ ನಿಜವಾಗ್ಲೂ ದೇವ್ರ ಮೇಲೆ ನಂಬಿಕೆ ಇಟ್ಟು ಸತ್ಯವನ್ನು ನಂಬಿರೋರು ಖಂಡಿತವಾಗ್ಲೂ ಏನ್ ಮಾಡಲ್ಲ, ದೇವ್ರು ಏನೇ ಕೊಟ್ಟರು ಅದನ್ನ ಸ್ವೀಕಾರ ಮಾಡ್ತಾರೆ. ನೆಕ್ಸ್ಟ್, ಪ್ರಪಂಚದಲ್ಲಿ ಏನಾದ್ರೂ ಬಂದ್ಬಿಟ್ರೆ ಭಯಾನಕ ಸಂಗತಿಗಳು ನೋಡಿ ಎದ್ಕೊಳ್ತೀವಾ? ಇಲ್ಲ. ಹ್ಮ್, ಮರಣದ ಭಯ ಇದೆಯಾ? ಇಲ್ಲ. ಇದೆಲ್ಲ ನೋಡಿ ದೇವರು ಸತ್ಯದ ಮೂಲಕ ನಮ್ಗೆ ಹೆಂಗ್ ಬಿಡುಗಡೆ ಮಾಡಿದ್ದಾರೆ. ನಮ್ಗೆ ನಮ್ಮ ಕಣ್ಣು ತೆರೆಯಲ್ಪಟ್ಟಿದೆ, ನಮ್ಗೆ ಒಂದು ಬೆಳಕು, ದೊಡ್ಡ ಬೆಳಕು ಕಾಣಿಸ್ಕೊಳ್ತಾ ಇದೆ. ಆ ಬೆಳಕಲ್ಲೇ ನಡಿತೀವಿ, ಬೆಳಕಲ್ಲೇ ಇರ್ತೀವಿ. ನಮ್ಮ ಪಕ್ಕದಲ್ಲಿ ಇರೋರು ಕತ್ಲೇ ಇದಾರೆ, ಅವರ ಹೃದಯ ಕತ್ಲಲ್ಲಿದೆ, ನಮ್ಮ ಹೃದಯ ಬೆಳಕಲ್ಲಿದೆ. ನಮ್ಮ ಹೃದಯದಲ್ಲಿ ಬೆಳಕು ಪ್ರಕಾಶಮಾನವಾಗ್ತಿದೆ, ಸತ್ಯದ ಬೆಳಕು ಕೊಡ್ತಾ ಇದೆ ಪ್ರತಿದಿನ. ಪ್ರತಿದಿನ ಬೆಳಿಗ್ಗೆ ಎದ್ರು ಕೂಡ ಇವತ್ತು ದೇವರ ಮಹಾಕೃಪೆಯಿಂದ ಎದ್ದಿದ್ದೀವಿ, ದೇವರಿಗೋಸ್ಕರ ಇವತ್ತು ಕೆಲಸ ಮಾಡೋಣ, ಇವತ್ತು ಸೇವೆ ಮಾಡೋಣ. ದೇವ್ರು ಇವತ್ತು ಒಂದ್ ದಿನ ನನ್ ಕೊಟ್ಟಿದ್ದಾರೆ, ಈ ದಿನದಲ್ಲಿ ದೇವ್ರಿಗೋಸ್ಕರ ಕೆಲಸ ಮಾಡೋಣ. ನಾಳೆ ದೇವರ ಚಿತ್ತ ದೇವ್ರ ಕೈಲಿದೆ, ನಾಳೆ ನಾನು ಬದುಕ್ತೀನೋ ಇರ್ತೀನೋ ದೇವ್ರ ಕೈಲಿದೆ. ಅವ್ರು ಮತ್ತೆ ಒಂದು ಅವಕಾಶ ಕೊಟ್ಟರೆ ಮತ್ತೆ ಮಾಡೋಣ. ಹೀಗೆ ಒಂದು ನಂಬಿಕೆಯಲ್ಲಿ, ಸತ್ಯದ ಬೆಳಕಿನಲ್ಲಿ ನಮ್ಮ ಜೀವನ ಏನಾಗ್ತಿದೆ, ಪ್ರತಿನಿತ್ಯ ಹೋಗ್ತಾ ಇದೆ. ದೇವ್ರ ಮಕ್ಕಳು, ಇವತ್ತು ನಮ್ಗಿರುವಂತ ಈ ಸತ್ಯ ಜ್ಞಾನ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ, ತುಂಬಾ ಕಡಿಮೆ ಜನರಿಗೆ. ನೀವು ನಿಮ್ಗೆ ಗೊತ್ತಿರೋ ಪ್ರಕಾರವಾಗಿ ನಾನು ನೋಡ್ತಾ ಇದ್ದೀನಪ್ಪ ಈ ಕರ್ನಾಟಕ ಬಯೋಭೂಷಣದಲ್ಲಿ ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ, ಅವ ಮಾಂದ್ರೆ ಒಂದು 5 ವರ್ಷ 6 ವರ್ಷ ಆಯ್ತು ಅಲ್ವಾ. ಏನು ಒಂದು ಒಂದು 30 ಜನ ಬಂದಿರೋರು, ತಕ್ಕಂತ 300 ಜನ ಆಗ್ಬಿಟ್ಟಿದ್ರ, ತಕ್ಕಂತ 30,000 ಜನ 300,000 ಜನ ಆಗ್ಬಿಟ್ರ, ಎಲ್ಲಿ ನೋಡ್ರಿ ಹೆಂಗಿದೆ ಸತ್ಯನ ಏಲಕ್ಕೆ. ಎಷ್ಟೆಲ್ಲ ಪ್ರಯಾಸ ಪಡ್ತೀವಿ, ಯೂಟ್ಯೂಬ್ ಅಲ್ಲಿ ಇದೆ ಸತ್ಯ, ಹಲವಾರು ದಾರಿಯಲ್ಲಿ ಸತ್ಯ ಏಲಕ್ಕೆ ಪ್ರಯತ್ನ ಪಡ್ತಿದ್ವಿ. ಈ ಬೆಳಕನ್ನ ನೋಡ್ತಾರ ಜನ ನೋಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ. ಯಾಕೆಂದ್ರೆ ಇಡೀ ಲೋಕವೇ ಕತ್ತಲೆಯಲ್ಲಿ ಇರ್ಬೇಕಾದ್ರೆ, ಇಡೀ ಲೋಕವೇ ಏನಾಗಿದೆ ಸುಳ್ಳಲ್ಲಿ ಇರ್ಬೇಕಾದ್ರೆ ಸತ್ಯದ ಕಡೆ ಗಮನ ಕೊಡೋದು ತುಂಬಾ ಕಷ್ಟವಾಗಿದೆ. ಈ ಲೋಕದ ಈ ಲೋಕದ ಅಧಿಪತಿ ಏನ್ ಮಾಡಿದಾರೆ, ಅವರ ಕಣ್ಣುಗಳನ್ನ ಮಂಕು ಮಾಡಿಬಿಟ್ಟಿದ್ದಾರೆ. ಈ ಮಂಕು ಮಾಡಿರುವಂತ ಜನರ ಮಧ್ಯದಲ್ಲಿ ನಮಗ್ ಮಾತ್ರ ಹೆಂಗಪ್ಪ ಬೆಳಕ್ ಬಂದ್ಬಿಡ್ತು? ಏನ್ ಸ್ಪೆಷಲ್ ನನ್ನಲ್ಲಿದೆ? ಹೌದು ಬ್ರದರ್, ನಾನು ತುಂಬಾ ಒಳ್ಳೆಯವನಾಗಿದ್ದೆ, ತುಂಬಾ ಒಂದು ದಾನ ಧರ್ಮಗಳನ್ನು ಮಾಡಿದ್ದೆ, ನಾನು ಯಾರಿಗೂ ಅನ್ಯಾಯ ಮಾಡಿರ್ಲಿಲ್ಲ, ನಾನು ತುಂಬಾ ನಿಜವಾಗ್ಲು ಒಳ್ಳೇನೆ ಬ್ರದರ್, ನಾನು ಕೆಟ್ಟವನು ಇಲ್ವೇ ಇಲ್ಲ, ನಾನು ತುಂಬಾ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡಿದ್ದೆ ಅನ್ನೋದ್ ರೀತಿಲಿದೆ ನಮ್ಮ ಜೀವನ.
ನಮ್ಮ ಒಂದು ಬ್ಯಾಕ್ ಲೈಫ್ ತಗೊಂಡಾಗ ನಾವು ತುಂಬಾ ಶ್ರೇಷ್ಠರು, ತುಂಬಾ ಪರಿಶುದ್ಧವಂತರು ಅಂತ ದೇವರು ನಮ್ಗೆ ಕರೆದ್ಬಿಟ್ಟಿದ್ರಾ ಅಲ್ವಾ? ದೇವರು ನಮ್ಮನ್ನ ಕರೆದಿರೋಂತ ರೀತಿ ಏನ್ ಗೊತ್ತಾ? ನಾವು ಪಾಪಿಗಳಾಗಿದ್ರು, ಪರಿಶುದ್ಧರಾಗಿ ತನ್ನ ಒಪ್ಪಿಸ್ಕೊಡೋವರಾಗಿರ್ತಾರೆ, ಮುಂದೆ ಪರಿಶುದ್ಧ ಕಡೆಗೆ ಇವ್ರು ಓಡೋವರಾಗಿರ್ತಾರೆ, ಇವ್ರು ತಮ್ಮನ್ನ ಪರಿಶುದ್ಧ ಮಾಡೇ ಮಾಡ್ಕೊಳ್ತಾರೆ ಅನ್ನುವಂತ ದೃಷ್ಟಿಯಿಂದ ಕರೆದ್ರೆ ಹೊರತು ನಾವು ಪರಿಶುದ್ಧರಾಗಿದ್ರೆ ಖಂಡಿತ ನಾವು ಆ ರೀತಿ ಭಾವನೆಗಳು ನಮ್ಮಲ್ಲಿ ಇದ್ದಿದ್ರೆ ಖಂಡಿತ ದೇವ್ರು ನಮ್ಮನ್ನ ಹತ್ರನೇ ಬರ್ತಾ ಇರ್ಲಿಲ್ಲ. ಆ ಮಹಾಕೃಪೆ ನಮ್ಗೆ ಇವಾಗ ಸಿಕ್ಕಿರೋದು ಸತ್ಯ, ಸತ್ಯನ ತಿಳ್ಕೊಂಡಿದೀವಿ. ಏನಪ್ಪ ಅಂದ್ರೆ, ಸತ್ಯದ ಬಗ್ಗೆ ಮಾತಾಡೋಕೆ ಸಮಯವಿಲ್ಲ, ಯಾಕಂದ್ರೆ ತಂದೆಯಾದ ದೇವರು ಸತ್ಯವಂತರು, ಕರ್ತನಾದ ಯೇಸು ಕ್ರಿಸ್ತನೇ ಸತ್ಯ. ಅವ್ರನ್ನ ತಿಳ್ಕೊಳಕ್ಕೆ ನಮ್ಗೆ ಏನ್ ಬೇಕು? ನಿತ್ಯ ಜೀವ ಬೇಕು. ಅದನ್ನೇ ಓದ್ಬಲ್ಲ, ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ನೀನು ಕಲಿಸಿಕೊಟ್ಟಂತ ಯೇಸು ಕ್ರಿಸ್ತನ ತಿಳಿಯೋದೇ ನಿತ್ಯ ಜೀವ. ಅಂದ್ರೆ ಏನರ್ಥ? ನಿಮ್ಮನ್ನ ತಿಳ್ಕೊಳ್ಳೋದಕ್ಕೆ ನಮ್ಗೆ ಲೈಫ್ ಬೇಕು ಅಂತ ಅರ್ಥ. ನಾವು ಈ ಜೀವನದಲ್ಲಿ 100 ವರ್ಷ, 100 ವರ್ಷ ಇಲ್ಲ ಬಿಡ್ರಿ, 70, 80, 60, ಈಗ 50, 40 ಆಗ್ಬಿಡುತ್ತೆ ಮುಂದೆ. ಅಷ್ಟು ವರ್ಷದಲ್ಲಿ ಏನ್ ಮಾಡ್ಬೇಕು? ನಾವು ತಿಳ್ಕೊಳಕ್ ಆಗಲ್ಲ ತಂದೆ. ನಿತ್ಯ ಜೀವ ಕೊಟ್ರೆ ನಿಮ್ ಬಗ್ಗೆ ತಿಳ್ಕೊಳಕ್ ಆಗುತ್ತೆ, ಅಷ್ಟು ಇದೆ ನಿಮ್ ಬಗ್ಗೆ ಮಾಹಿತಿ. ನೀವೇ ಸತ್ಯ. ನಾವೇನ್ ನಮ್ಗೆ ಈ ಒಂದು ಜೀವನವನ್ನ ಇಕ್ಕಟ್ಟಾದ ದಾರಿಯಲ್ಲಿ ಓಟವನ್ನು ಓಡಿ ಮುಗಿಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ದೇವ್ರು ಕೊಟ್ಟಿದ್ದಾರೆ ಈಗ ಅಷ್ಟೇ. ಇದಕ್ಕಿಂತ ಹೆಚ್ಚಾಗಿ ನಾವು ತಿಳ್ಕೊಬೇಕು ಅಂದ್ರೆ ನಮ್ಗೇನ್ ಬೇಕು? ಲೈಫ್ ಬೇಕು, ಜ್ಞಾನ ಬೇಕು. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇವ್ರ ಮಕ್ಕಳು ಇವತ್ತು ನಾವು ಪಡ್ಕೊಂಡಿರೋಂತ ಸತ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅದ್ರ ಮೇಲೆ ನಿತ್ಯ ಜೀವ ಸಿಗೋದಕ್ಕೆ ಚಾನ್ಸ್ ಇದೆ. ಇವತ್ತು ನಾವು ಪಡ್ಕೊಂಡಿರೋ ಸತ್ಯಕ್ಕೆ ನಾವು ಬೆಲೆ ಕೊಟ್ಟಿಲ್ಲ ಅಂದ್ರೆ ನಾವು ನಿತ್ಯ ಜೀವನ ಹೊಂದಲ್ಲ. ನಿಜವಾದ ತಂದೆಯ ದೇವರನ್ನ ಕರ್ತನ ದೇಶ ಇನ್ನೂ ತಿಳ್ಕೊಬೇಕಾಗಿರೋ ವಿಷಯ ತಿಳ್ಕೊಳಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ನಮ್ಮ ಕೈಯಲ್ಲಿರುವಂತ ಸತ್ಯಕ್ಕೆ ನಾವು ಎರಡು ರೀತಿ ಜವಾಬ್ದಾರಿ ಆಗಿರ್ತೀವಿ. ಮೊದಲನೇ ಜವಾಬ್ದಾರಿ ಏನಪ್ಪ ಅಂದ್ರೆ, ನಾನು ಆ ಸತ್ಯದಲ್ಲಿ ನಡೀಬೇಕು. ಎರಡನೇ ಜವಾಬ್ದಾರಿ ಅಂದ್ರೆ, ಸತ್ಯದಲ್ಲಿ ಇಲ್ಲದೇ ಇರುವಂತಹ ಸುಳ್ಳಲ್ಲಿರುವಂತಹ ಕತ್ತಲೆ ಇರುವಂತ ಜನರಿಗೆ ಸತ್ಯವನ್ನ ತಿಳಿಸ್ಬೇಕು. ಇದೆರಡು ಕೂಡ ಮುಖ್ಯ. ಮುಖ್ಯ ಇದೆಯಾ? ಇದರಲ್ಲಿ ಯಾವ್ದಾದ್ರು ಒಂದನ್ನ ಬಿಟ್ಟು ಮಾಡಕ್ಕಾಗುತ್ತಾ? ಬ್ರದರ್, ನಾನು ಸತ್ಯದಲ್ಲಿ ನಡೆಯಲ್ಲ, ಆದ್ರೆ ನಾನು ಸತ್ಯವನ್ನ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಅನ್ನೋದು ದೇವ್ರ ದೃಷ್ಟಿಲಿ ಕರೆಕ್ಟ್ ಇರುತ್ತಾ? ಇಲ್ಲ ಬ್ರದರ್, ನಾನ್ ಮಾತ್ರ ಸತ್ಯದಲ್ಲಿ ನಡೀತೀನಿ ಬ್ರದರ್ ಅಷ್ಟೇ, ಯಾರಿಗೂ ಸತ್ಯದ ಬಗ್ಗೆ ಹೇಳಕ್ ಇಷ್ಟಪಡಲ್ಲ. ಅದು ಕರೆಕ್ಟ್ ಇರುತ್ತಾ? ಎರಡು ಮುಖ್ಯ. ಎರಡು ಆಗಲ್ಲ. ಎಸ್, ಈ ಎರಡನ್ನ ಹೇಗ್ ಮಾಡೋದು? ಓಕೆ, ಪ್ರಾಕ್ಟಿಕಲ್ ಆಗಿ ಮಾತಾಡ ನೋಡೋಣ. ಏನಪ್ಪ ಪ್ರಾಕ್ಟಿಕಲ್ ಅಂದ್ರೆ, ಇನ್ನು 4 ನಿಮಿಷ ಇದೆ, ಅಷ್ಟ್ರಲ್ಲಿ ಮುಗಿಸೋಣ. ಏನಪ್ಪ ಪ್ರಾಕ್ಟಿಕಲ್ ಅಂತ ನೋಡಿದ್ರೆ, ನೋಡ್ರಿ, ನಾವು ಬ್ರದರ್ಸ್ ಎಲ್ಲ ಇದೀವಿ, ಬೈಬಲ್ ಕ್ಲಾಸ್ ಮಾತಾಡ್ತೀವಿ, ಜೂಮ್ ಅಲ್ಲಿ ಮಾತಾಡ್ತೀವಿ. ಕೆಲವರಿಗೆ ಬೈಬಲ್ ಓದಕ್ ಬರಲ್ಲ, ಜ್ಞಾನ ಇರಲ್ಲ, ಏನಿರಲ್ಲ, ಅಂದ್ರೆ ಎಷ್ಟು ನಾಲೆಡ್ಜ್ ಇರಲ್ಲ. ಎಲ್ರು ಏನ್ ತಿಳ್ಕೊಂಡಿರ್ತಾರಂದ್ರೆ, ಈ ತರ ಜೂಮ್ ಮೀಟಿಂಗೋ ಇಲ್ಲ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಇಲ್ಲ ಸಭೆಯಲ್ಲಿ ನಿಂತ್ಕೊಂಡು ಫುಲ್ ಫಿಟ್ಮೆಂಟ್ ನಿಂತ್ಕೊಂಡು ಮಾತಾಡೋದೇ ಸತ್ಯವನ್ನ ಮಾತಾಡೋದು ತಿಳ್ಕೊಂಡಿದ್ದಾರೆ. ಅದು ಸುಳ್ಳು. ಫಸ್ಟ್ ಅದನ್ನ ನಮ್ಮ ಮೈಂಡಿಂದ ತೆಗೆದಾಕ್ಬೇಕು ಅಲ್ವಾ? ನಾವು ಎರಡು ರೀತಿಯಲ್ಲಿ ಮಾತಾಡಬಹುದು, ಒಂದು ನಮ್ಮ ಕ್ರಿಯೆಯಲ್ಲಿ, ಇನ್ನೊಂದು ನಮ್ಮ ಮಾತಿನಲ್ಲಿ. ನಮ್ಮ ಆಕ್ಷನ್ಸ್, ನಾವು ಸತ್ಯವಂತರು ಅಂದ್ರೆ ಸತ್ಯವಂತ ರೀತಿಯಲ್ಲಿ ನಡ್ಕೊಳ್ಳುವಂತ ರೀತಿನ, ಯಾರೋ ಸತ್ಯ ವಿಷಯಕ್ಕೆ ಹುಡುಕ್ತಾ ಇರೋರು ಆಕರ್ಷಿತರಾಗ್ತಾರೆ. ಎಲ್ರಿಗೂ ಆಕರ್ಷಣೆ ಆಗಲ್ಲ, ಅದು ಎಲ್ರಿಗೂ ಗಮನದಲ್ಲಿರಲ್ಲ. ನಾವು ಎಷ್ಟೇ ಒಬ್ಬರಿಗೆ ಹೋಗಿ ಕೆಲವೊಂದ್ ಟೈಮಲ್ಲಿ ಹೋಗಿ ಏನ್ ಮಾಡ್ತೀರಾ, ಒಂದ್ ಎಕ್ಸಾಂಪಲ್ ಅಲ್ಲಿ ನೋಡಕ್ ಹೋದ್ರೆ, ಲಾಸ್ಟ್ ಟೈಮ್ ಏನಾಯ್ತು ಅಂದ್ರು, ಅಯ್ಯ ಬ್ರದರ್ ಒಬ್ರು ಅಲ್ವಾ, ಬ್ರದರ್ ಬಗ್ಗೆ ಎಲ್ಲ ತಗೊಳ್ಳೋಣ. ಹೋಗ್ತಾ ಇದ್ರೆ ಬಸ್ಸಲ್ಲಿ ಹೋಗ್ತಿದಾರೆ, ಪಪ್ಪ ಸೀಟಲ್ಲಿ ಕೂತ್ಬಿಟ್ಟಿದ್ರೆ, ವಯಸ್ಸಾದವ್ರು ಯಾರೋ ಬಂದ್ರು ಟಕ್ ಅಂತ ಎದ್ದು ಪ್ಲೇಸ್ ಬಿಟ್ರು. ಪ್ಲೇಸ್ ಬಿಟ್ಟ ತಕ್ಷಣ ಅವ್ ಕುತ್ಕೊಂಡು ತುಂಬಾ ಥ್ಯಾಂಕ್ಸ್ ಹೇಳ್ಬಿಟ್ಟು ಆ ವ್ಯಕ್ತಿ ಅವ್ರು ಕೇಳಿದಾರೆ, ವಯಸ್ಸಾದವ್ರು ಅವ್ರನ್ನ, ಸರ್ ನೀವು ಕ್ರಿಶ್ಚಿಯನ್ಸಾ ಅಂತ. ಹೌದು. ಅವ್ರು ನಕ್ಕೊಂಡೆ ಅವ್ರು ಮಾತಾಡ್ಕೊಂಡು ಹೋಗಿದಾರೆ. ಕೆಲವೊಂದು ವಿಷಯ ಏನಪ್ಪ ಅಂದ್ರೆ, ಇಷ್ಟೇ, ಅವ್ರು ನಾನ್ ಕ್ರಿಶ್ಚಿಯನ್ಸ್ ಅಂತಾನೆ ಹೇಳಿಲ್ಲ, ಯೇಸು ಕ್ರಿಸ್ತನ ಬಗ್ಗೆನೇ ಹೇಳಿಲ್ಲ, ಬಟ್ ಒಂದೇ ಒಂದು ಕೆಲಸ ಅವ್ರು ಮಾಡಿದ್ರು. ಏನ್ ಮಾಡಿದ್ರು ಗೊತ್ತಾ? ಸೀಟ್ ನ ಬಿಟ್ಕೊಟ್ಟಿದ್ದಾರೆ ಅಷ್ಟೇ. ಕರೆಕ್ಟಾ? ಹೆಂಗಿತ್ತು ನೋಡ್ರಿ? ಹೀಗೆ ನಮ್ಮ ಕ್ರಿಯೆ ನಾವು ಸತ್ಯವಂತರು ಅಂತ ತೋರಿಸ್ಬಿಡುತ್ತೆ. ಇನ್ನೊಂದು ಅವಕಾಶಕ್ಕೋಸ್ಕರ ನಾವು ಕಾಯ್ಬೇಕು. ಹೆಂಗ್ ಮಾತಾಡೋಣ, ಯಾವ ರೀತಿ ಮಾತಾಡೋಣ? ಯಾರೋ ಬರ್ತಾರೆ ನಿಮ್ಗೆ, ಎಲ್ಲೋ ಸಿಗ್ತಾರೆ, ಅವ್ರು ಏನೋ ಒಂದೆರಡು ವಿಷಯ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ತನ್ನ ಜೀವನದ ಕಷ್ಟಗಳನ್ನ ಹೇಳಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈ ರೀತಿ ಆಯ್ತು, ಈ ರೀತಿ ರೋಗದಿಂದ ಕಷ್ಟಪಡ್ತಾ ಇದ್ದೀನಿ, ಇಲ್ಲ ಯಾವುದೋ ಮನಸ್ಸಿಗೆ ತುಂಬಾ ಡಿಪ್ರೆಷನ್ ಆಗ್ಬಿಟ್ಟಿದೀನಿ, ಕಷ್ಟ ಇದೆ, ನಮ್ಮ ಮನೆ ಮಂದಿನ ಕಳ್ಕೊಂಡ್ಬಿಟ್ಟಿದೀನಿ ಅಂತ. ಆ ಸಮಯದಲ್ಲಿ ನಮ್ಮ ಜ್ಞಾನದಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಒಂದು 5 ನಿಮಿಷ ನನಗೆ ಸಿಗ್ತಾ ಇದೆ ಈಗ, ಇಲ್ಲ ನಮ್ಗೆ 2 ನಿಮಿಷ ಟೈಮ್ ಇದೆ, ಮಾತಾಡ್ಬೇಕಪ್ಪ. ನೋಡ್ರಿ, ನೀವು ಎಷ್ಟೇ ಒಂದು ದುಃಖದಲ್ಲಿ ಇದ್ರೆ ಗೊತ್ತಿಲ್ಲ, ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ದೇವರ ಯೋಜನೆ ಅಂತ ಒಂದಿದೆ, ಇಡೀ ಲೋಕಕ್ಕೆ ಸಮಾಧಾನ ಕೊಡಕ್ಕೆ ದೇವರ ಯೋಜನೆ ಮಾಡಿದ್ರೆ. ನೀವು ಮರಣದಲ್ಲಿದ್ರು, ನೀವು ಮರಣದಲ್ಲಿ ನಿಮ್ಮ ತುಂಬಾ ಆಪ್ತರನ್ನ ಕಳ್ಕೊಂಡಿದ್ರು, ಅವರು ಕೂಡ ಮತ್ತೆ ಎದ್ ಬರ್ತಾರೆ. ಯಾಕೆ ಗೊತ್ತಾ?
ಯಾಕಂದ್ರೆ ದೇವರು ಲೋಕದ ಮೇಲೆ ಇಷ್ಟೇ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟಿದ್ದಾರೆ. ಆತನು ಯಾರಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಎಲ್ರಿಗೋಸ್ಕರ ಸತ್ತೋಗಿದ್ದಾರೆ, ನಮಗೆಲ್ರಿಗೋಸ್ಕರ ಜೀವ ಕೊಟ್ಟಿದ್ದಾರೆ. ಆಯ್ತು 2 ನಿಮಿಷ ಮುಗೀತು ಅಷ್ಟೇ, ಅವ್ರು ಕೇಳ್ಕೊಂಡು ಹೋಗಿರ್ತಾರೆ. ಹೋಗೋದ್ರೆ ಮೈಂಡ್ ಅಲ್ಲಿ ತಿಂಕ್ಮಾಡಿರ್ತಾರೆ, ಹೌದಾ ಯೇಸು ಕ್ರಿಸ್ತನ ಈ ತರನ ಎಲ್ಲೋ ಒಂದ್ ಕಡೆ ಯಾರೋ ಒಂದ್ ಸರಿ ಮಾಡಿದಂತ ಹಾಕಿದಂತ ಈ ಬೀಜ ಎಲ್ಲೋ ಒಂದ್ ಕಡೆ ಫಲ ಕೊಟ್ಟಿರುತ್ತೆ. ಯಾರೋ ಒಂದ್ ದಾರಿಯಲ್ಲಿ ಬಂದು ಅವ್ರು ಏನ್ ಮಾಡ್ತಾರೆ ಹುಡ್ಕೋಗಿರ್ತಾರೆ, ಮತ್ತೆ ಇವ್ರಿಗವ್ರಿಗೂ ಸಂಬಂಧ ಇರಲ್ಲ, ಅವರೆಲ್ಲ ಮತ್ತೆ ಚರ್ಚಿಗೆ ಹೋಗೋಣ ಅಪ್ಪ ಅಂತ ಮೈಂಡ್ ಬಂದಿರುತ್ತೆ, ಚರ್ಚಿಗೆ ಹೋಗಿರ್ತಾರೆ. ಅಲ್ಲಿಂದ ಎಲ್ಲೋ ಒಂದ್ ಕಡೆ ಬಂದು ಸತ್ತಿಗೆ ಬಂದಿರ್ತಾರೆ. ಇದೆಲ್ಲ ಪ್ರಾರಂಭಿಕ ಅಂತ ಯಾರೋ ಸಹೋದ್ರ ಮಾತ್ರ ಇಂತ ಒಂದ್ ಮಾತು. ಹಾಗೆ ದೇವ್ರ ಮಕ್ಳು ನಾವು ಕೂಡ ಸತ್ಯಕ್ಕೆ ಸತ್ಯದ ನಡುಕಟ್ಟು ಅಂದ್ರೆ ಏನ್ ಅರ್ಥ ಏನಂತಿದೆ? ಸತ್ಯವನ್ನ ಏನಕ್ಕೆ ಹೋಲಿಕೆ ಮಾಡಿದರೆ? ಸತ್ಯವೆಂಬ ನಡುಕಟ್ಟು ಅಂದ್ರೆ ಏನ್ ಅರ್ಥ? ಸತ್ಯ ಸೇವೆ ಮಾಡವ್ರೆ, ನಡುಕಟ್ಟನ್ನ ಯಾರು ಬಿಗಿದುಕೊಳ್ತಾರೆ? ಕೆಲಸ ಮಾಡೋರು, ಸೇವೆ ಮಾಡೋರು, ಸೇವಕರು. ನಾವೆಲ್ಲ ದಾಸರು, ಸೇವೆ ಮಾಡಕ್ಕೆ ರೆಡಿ ಆಗಿರ್ಬೇಕು. ರೆಡಿ ಅಂತ ಭಾವನೆ ಇರ್ಬೇಕು, ನಾನು ರೆಡಿ ಆಗಿದ್ದೀನಿ, ಬಿದ್ಕೊಂಡ್ಬಿಟ್ರೆ ಆಯ್ತು. ಮನೆಯಲ್ಲಿ ಇರ್ಬೇಕಾದ್ರೆ ಬೆಲ್ಟ್ ಹಾಕೊಳ್ತೀವ? ಎಲ್ಲ ಬೆಲ್ಟ್ ಗಿಲ್ಟ್ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ರೆ ಏನ್ ಅರ್ಥ? ರೆಡಿ ಆಗ್ಬಿಟ್ಟಿದೀನಿ ನಾನೀಗ ಅಂತ. ಸತ್ಯಮ್ಮ ನಡುಕಟ್ಟು ಯಾವಾಗಲೂ ಕಟ್ಟಿರ್ಬೇಕು, ರೆಡಿಯಾಗಿ ಸಿದ್ಧ ಮನಸ್ಸಿರ್ಬೇಕು, ಹೇಳುವಂತ ಭಾವನೆ ನಮ್ಮಲ್ಲಿ ಇರ್ಬೇಕು. ಎರಡನೇದಾಗಿ ಸತ್ಯದ ಹಾಗೆ ನಡೆಯೋರಾಗಿರ್ಬೇಕು, ಮುಖ್ಯ ಮೊದಲನೇದೇ ಇದು, ಎರಡನೇದಲ್ಲ ಮೊದಲನೇದು. ಆದಷ್ಟು ಸತ್ಯ ವಿಷಯನ ಕೇಳ್ಕೊಳ್ಳೋಣ, ಪ್ರಯತ್ನ ಪಡೋಣ. ದೇವ್ರ ಮಕ್ಕಳು ಒಂದ್ ವಿಷಯ ಹೇಳ್ತೀನಿ ಕೇಳಿ, ತುಂಬಾ ಜನ ಮಿಸ್ಕಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನ ಗೊತ್ತಾ? ನಾನು ಅಪ್ಪಟವಾಗಿ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಂಡಿದ್ದೇನೆ ಅನ್ನೋದು ಸುಳ್ಳು. ನನ್ನ ಕೈಯಲ್ಲಿ ಕ್ರಿಸ್ತನ ಸಾರೂಪ್ಯ ಬೆಳೆಸ್ಕೊಳಕ್ ಆಗೋದೇ ಇಲ್ಲ ಅನ್ನೋದು ಸುಳ್ಳು. ಇದೆರಡು ಬಿಟ್ಬಿಟ್ಟು ಪ್ರತಿದಿನ ಪ್ರಯತ್ನ ಪಡೋದನ್ನ ದೇವ್ರು ನೋಡ್ತಾರೆ ಅಲ್ವಾ? ಎರಡನ್ನು ಮಾತ್ರ ಯಾವಾಗ್ಲೂ ಮೈಂಡ್ ಅಲ್ಲಿ ಹಾಕೊಂಡ್ಬಾರ್ದು. ನಾನು ಬ್ರದರ್ ಪರ್ಫೆಕ್ಟ್ ಆಗ್ಬಿಟ್ಟಿದ್ದೀನಿ ಬ್ರದರ್, ಕ್ರಿಸ್ತ ಅಂತಾನೆ ಇದ್ದೀನಿ, ಅವ್ರನ್ನೇ ವಂಚನೆ ಮಾಡ್ಕೊಳ್ತಾರೆ ಅಷ್ಟೇ ಬ್ರದರ್. ಖಂಡಿತ ಆಗಲ್ಲ ಬ್ರದರ್ ನನ್ನ ಕೈಯಲ್ಲಿ ಕ್ರಿಸ್ತ ಅಂತರ ಬೆಳೆಯೋದಕ್ಕೆ. ಸೈತನ ಅವ್ರನ್ನ ವಂಚನೆ ಮಾಡಿರ್ತಾನೆ ಅಷ್ಟೇ ಅಲ್ವಾ? ಇದನ್ ಬಿಟ್ಟು ಪ್ರತಿ ದಿನ ನಾನು ಒಂದನ್ನ ಮಾಡ್ತೀನಿ, ಹಿಂದಿನದನ್ನ ಮರೆತು ಮುಂದಿನದನ್ನ ಗೊತ್ತು ಮಾಡಿಕೊಂಡು ಗುರಿ ಮಾಡಿಕೊಂಡು ಕ್ರಿಸ್ತ ನನಗೆ ಕರೆದಂತ ಮಹಾಪದ ನಿರೀಕ್ಷೆ ಏನ್ ಮಾಡ್ತೀನಿ, ಅಲ್ಲಿ ಗುರಿ ನೋಡ್ಕೊಂಡು ಓಡ್ತೀನಿ ಅನ್ನೋಂಥ ವಿಷಯದಲ್ಲಿ ಪ್ರತಿ ದಿನ ಇದೇ ಪ್ರಯತ್ನ, ಓಡ್ತಾ ಇರ್ಬೇಕು ಅಲ್ವಾ? ಹಿಂದೆ ಮಾತ್ರ ಆಗ್ಬೋದು, ಪ್ರತಿದಿನ ಡೆವಲಪ್ಮೆಂಟ್ ಪ್ರೋಸೆಸ್ ಇರ್ಬೇಕು. ಸತ್ಯದ ವಿಷಯಗಳನ್ನ ಸತ್ಯ ಅಂದಾಗ ದೇವ್ರು ಕೊಟ್ಟಂತ ಗುಣಲಕ್ಷಣ ಸಂಬಂಧಪಟ್ಟ ಸತ್ಯವನ್ನ ದಿನಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ಜೊತೆಗೆ ನಮಗೆ ಅವಕಾಶ ಸಿಕ್ಕಿದಾಗ ಸತ್ಯವನ್ನ ಎಲ್ಲೆಲ್ಲಾ ಹೇಳಕ್ ಅವಕಾಶ ಸಿಗುತ್ತೆ ಅಂತ ಪ್ರತಿದಿನ ಕಾತುರುತ್ತಾ ಆತುರದಿಂದ ನಾವು ಇದ್ದಾಗ ಖಂಡಿತವಾಗ್ಲೂ ಸತ್ಯ ಅಂದ್ರೆ ಏನಂತ ನಾವು ಅರ್ಥ ಮಾಡ್ಕೊಂಡಿದ್ದು ಅರ್ಥ ಬರುತ್ತೆ, ನಾವು ಅರ್ಥ ಮಾಡ್ಕೊಂಡ್ ಪ್ರಕಾರ ನಡ್ಕೊಂಡಿದ್ದು ಅರ್ಥ ಬರುತ್ತೆ. ಆ ಸತ್ಯದಿಂದ ಖಂಡಿತವಾಗ್ಲೂ ನಮ್ಗೆ ಒಂದಿನ ಒಂದಿನ ಬಿಡುಗಡೆ ಸಿಕ್ಕೇ ಸಿಗುತ್ತೆ. ಅದರಿಂದ ತುಂಬಾ ವಿಷಯ ಇದೆ, ಇದ್ರ ಬಗ್ಗೆ ತುಂಬಾ ವಿಷಯ ಮಾತಾಡ್ಕೊಂಡು ಹೋಗ್ಬೋದು. ನೀವು ಕೂಡ ಸ್ಟಡಿ ಮಾಡಿ ವೈಯಕ್ತಿಕವಾಗಿ, ನಿಮ್ಗೂ ಕೂಡ ತುಂಬಾ ವಿಷಯ ಸಿಕ್ಬೋದು. ಓಕೆನಾ? ಅದರಿಂದ ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿ ಮುಗಿಸೋಣ. ಮೊದಲಿರುವಂತ ಓಕೆ ಬಸವರಾಜ್ ಬಿರೋದು ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನೀತಿ ಸ್ವರೂಪನು ಅಗಮ್ಯವಾದ ಬೆಳಕಿನಲ್ಲಿ ನಿತ್ಯ ನಿರಂತರವೂ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ ತಂದೆಯೇ, ಅಲ್ಪರು ಅಯೋಗ್ಯರು ಮಣ್ಣು ಧೂಳಾದ ನಮ್ಮನ್ನು ಸ್ವಾಮಿ ನಿನ್ನ ನೀತಿ ಮಾರ್ಗದಲ್ಲಿ ತಮ್ಮ ಮಹಾಪ್ರೀತಿಯಿಂದ ಸೆಳೆದು ನಮ್ಮನ್ನು ಈ ರೀತಿಯಾಗಿ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನು ಧ್ಯಾನಿಸುವಂತೆ ನೀವು ಕರುಣಿಸಿರುವ ಈ ಮಹತ್ತಾದ ಕೃಪೆಗಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಸತ್ಯದ ವಿಚಾರವಾಗಿ ಸ್ವಾಮಿ ಸಹೋದರ ಮೂಲಕ ನೀವು ಅನೇಕ ವಿಷಯಗಳನ್ನು ನಮಗೆ ತಿಳಿಪಡಿಸಿದ್ದಕ್ಕಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಮಹತ್ತಾದ ಗೂಢಾರ್ಥಗಳನ್ನು ನಮಗೆ ತಿಳಿಪಡಿಸಿದ್ದಕ್ಕಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ವಾಕ್ಯಗಳನ್ನು ಹಚ್ಚಿಕೊಂಡ ಸಹೋದರನ್ನು ಆಶೀರ್ವದಿಸಿರಿ. ಇನ್ನು ಹೆಚ್ಚೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಸ್ವಾಮಿ ಬೆಳೆಸ್ಕೊಳ್ಳಿಕ್ ಬೇಕಾಗಿರುವಂತಹ ಆತ್ಮಿಕ ಜ್ಞಾನವನ್ನು ಕೊಟ್ಟು ನಡೆಸಿರಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ತಲೆಬಾಗಿ ಕೇರಿ ಒಳಗುವ ಪ್ರತಿಯೊಬ್ಬರಿಗೂ ಕೂಡ ಸ್ವಾಮಿ ನಿಮ್ಮ ಚಿತ್ತವನ್ನು ಕೈಗೊಂಡು ಓಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಶಕ್ತಿಯನ್ನು ಕೊಟ್ಟು ನಡೆಸಿರೆಂಬುದಾಗಿ ನಮ್ಮ ರಕ್ಷಕನು ಒಡೆಯವನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಭೆ, ಎಲ್ಲರಿಗೂ ನಮಸ್ತೆ. ಬೈ ಬೈ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಥ್ಯಾಂಕ್ ಯು ರಿಚರ್ಡ್ ಬ್ರದರ್. ಥ್ಯಾಂಕ್ ಯು. 21st ಸಂಡೇ ಬಂದಿದೆ. ಹೌದು ಸಂಡೇ ಬರ್ತಾ ಇದೆ, ಸಿನಿಮಾ ಮಡಿಬೇಡ್ರಿ. ತುಂಬಾ ಮುಖ್ಯ ಇದೆ ಪ್ರಿಪೇರ್ ಆಗ.
ನಮಸ್ತೆ ಶೋಭಾ ಸರ್, ರೇಷ್ಮತಂಗಿ ರೇಷ್ಮತಂಗಿ ಬಂದಿದ್ರಾ? ಅಕುಲ್ ಸರ್, ಸುಜಾತ ಸರ್ ನಮಸ್ತೆ, ಸುನಂದಾ ಸರ್ ನಮಸ್ತೆ, ಪದ್ಮಾವತಿ ಸರ್, ಕಮಲ್ ಮಾಸ್ಟರ್, ಅನಂತ್ ಬ್ರದರ್, ಸಾಗರ್ ಬ್ರದರ್ ನಮಸ್ತೆ, ಬಂದಿದ್ರಾ? ಎಲ್ಲರಿಗೂ ನಮಸ್ತೆ. ಹೆಸರು ಕರಿತಾ ಇದ್ರು, ದಯವಿಟ್ಟು ಚಂಪ್ಲಿ, ನಾನು ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ಕರಿತಾ ಇರ್ತೀನಿ. ಓಕೆ, ದಯವಿಟ್ಟು ಚಂಪ್ಲಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ಬಾಯ್ ಬಾಯ್, ಗುಡ್ ನೈಟ್, ಬಾಯ್, ಗುಡ್ ನೈಟ್. ಕಟ್ ಮಾಡ್ಬೇಡ್ರಿ, ಹೋಗ್ಬಿಟ್ರ ಎಲ್ರು? ಪೋಸ್ಟ್ ಯಾರ್ಗೈತಿ? ಶಾಂತಮ್ಮ ಆಂಟಿ, ಏನಕಂದ ಪೋಸ್ಟ್ ನಿಮಗೈತಿ? ನೀವು ಕಟ್ ಮಾಡ್ಕೊಂಡ್ರೆ ಎಲ್ರು ಹೋಗ್ತೇವಿ ನಾವು. ನಾ ಕಟ್ ಮಾಡ್ಕೋತೀನಿ, ಕಟ್ ಮಾಡ್ಕೊಂಡ್ರೆ ಹೋದ್ರು ಹೋಗ್ತೇವಿ. ರೆಕಾರ್ಡ್ ಆಗಾಕತ್ತೈತಲ್ಲಪ್ಪ, ಯಾರ್ ರೆಕಾರ್ಡ್ ಹಾಕೋ ಮಾಡಾಕತ್ತಿಲ್ಲ, ಮಾಡಿ ಕಟ್ ಆಗ್ಬಿಡಿ ರೆಕಾರ್ಡ್. ಓ, ಸ್ಟಾಪ್ ಆಗುತ್ತೆ.